ಬಕಾಸೂರ ಯಥೇಚ್ಛವಾಗಿ ತಿಂದಿದ್ದಾರೆ ಏನಿದ್ರೆ ಬಂದಿದೆ ಅವರಿಗೆ ಮಾಡ್ತೀನಿ नम सौकर् बैंक बाटली पूछना तमर्री नम सौकर् बैंक बाटली पूछना नन बैंक को वाटर बाटली पूछने तरसव नहीं क्यूड़ा अगरबत्ती नोड़े ओ क्यूड़ा अगरबत्ती अदे बत्ती ले अंगी याप अय्यो आ देव्री तूतर ईटन अंगी कक आल याक वासने ಕೋಡೇಜ್ ರಮಿನ್ ವಾಸನೆ ಬರ್ತೈತಿ ಆಮೇಲೆ ಏನದು ಡಿಎಸ್ಪಿ ಎಲ್ಲ ಬರ್ತೈತಿ ಬ್ಲಾಕ್ ಅವು ಬರ್ತವ ನಿದ್ರಕ್ಕೆ ಬರಿ ನೋಡ್ರಿ ಇದೆ ಕಿಂಗ್ ಫಿಷರ್ ವಾಸನೆ ಬರ್ತೈತಿ ಇದೆ ಲೇದು ಮಮ್ಮ ಮಾರಿ ಮಸಾಡಿ ಮಾರಿ ಮಾರಿ मुका 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 ले निवेद मनुष्य अथवा पशु मंत्री बर हे इन आटाड़ी आका ना मग लटे बेड अक् बंद नोड़ बैता मम्म आड़ बेड अंत नाने बैता बर कुंत नी मतारे कुंत नी मोबड़ी मलक नी अंत ना बैता दुड मेधावी ಕೈಕಾಲ್ ಮುಖ ತಳ್ಕೊಂಡು ರೆಡಿ ಆಗಿ ಹೋಗ್ರಿ ಈಗ ತಾನೇ ಪೇಪಿ ಸ್ವಾಶ್ ಮಾಡ್ಕೊಂಡು ಬಂದಿನ ಅಯ್ಯಪ್ಪ ಹೋಗ್ಯ ಯಾರ ಆಚಾರ ಲೇದನ ಯೌನ ಅಂತ ಫಂಕ್ಷನ್ ಐತಿ ಮುಖ ಎಲ್ಲ ಕೆಡಿಸ್ಕೊಂಡು ಹೋಗ್ರಿ ಹೋಗ್ರಿ ಜಲ್ದಿ ಹೋಗ್ರಿ ನಿನ್ನೆ ಇನ್ನು ನೋಡಲಿ ಹೊಳ್ಕ ಹೋಗ್ರಿ ಅಲ್ಲ ಅದು ಪದ್ಧತಿ ಹೆಂಗಿರ್ಬೇಕು ಹಂಗಿರ್ಬೇಕು ಹೋಗಲ್ರಿ ನೀವೇನೋ ಹೇಳ್ರಿ ಅಮ್ಮ ಅವ್ರೆ ನಿಮ್ಮ ತಮ್ಮವರು ಭಾಳ ಗಲೀಜು ಅಂದ್ರೆ ಗಲೀಜಿರಪ್ಪ ನಮ್ಮಂಗ ಸಿಸ್ಟಮ್ಯಾಟಿಕ್ ಇರಂಗಿಲ್ರಿ ಅವರು ನಾ ನೋಡ್ರಿ ಎಷ್ಟು ಸಿಸ್ಟಮ್ಯಾಟಿಕ್ ಅದೇನೆ ಏನ್ತಾನ ಕಂಪಲ್ಸರಿ ವಾರಕ್ಕೊಮ್ಮೆ ಸ್ನಾನ ಬೇಕಂದ್ರೆ ಬೇಕು ನಾನು ವಾರಕ್ಕೊಂದ್ಸಲ ಇಲ್ಲಂದ್ರೆ ಮೈ ಎಲ್ಲ ಗುದ್ದಬದ ಗುದ್ದಬದ ಅಂತ ಇತ್ತು ರೀ ನಿಮ್ಮ ಮುಖನು ಗಲೀಜಾಗಿದೆ ತೊಳ್ಕೊಂಡ ಬಾ ಹೋಗಿ ನೋಡ್ರಿ ಕನ್ನಡಿ ಕನ್ನಡಿ ಇದ್ದಂಗ ಐತೆ ಹಂಗ ಅಲ್ಲ ಕನ್ನಡಿ ಕನ್ನಡಿ ಅಯ್ಯಯ್ಯ ಮಮ್ಮಿ ನಂದು ಹೊರಸಾಗೈತಿ ಅದು ಹೌದು ಅವರಿಗೆ ಹಚ್ಚಾರ ನನಗೆ ಏನು ತಿನ್ಸ್ಯಾರ ಏನು ಇದನ್ನ ಏ ಯಾವಲ್ಲವ ಏನು ಜೋಗಿ ಹೋಯ್ತನ್ರಿ ಇದು ಇಲ್ಲ ಮುಖಂಡ ಹಚ್ಚೆ ಹೋಗ್ಯೋತ ಅಂತ ಇಲ್ಲ ಮಂತ್ರಿಗಳೊಬ್ರು ಯಾವಾಗ ಬರ್ತಾರೋ ಏನೋ ಹಳ್ಳಿಗಳಿಗೆ ಹೋಗೋ ಬಸ್ಗಳು ಕೂಡ ಇಷ್ಟೊಂದು ಲೇಟ್ ಆಗಿ ಬರೋದಿಲ್ಲ ಛೇ ಅಯ್ಯೋ ಪುಣ್ಯಾತ್ಮ ಅವರು ದೊಡ್ಡ ಮಂತ್ರಿಗಳು ಅವರು ಹೇಗೆ ಹೇಳಕ್ಕೆ ಕೂತ್ಕೋತಾರೆ ನೀನೆ ಹೇಳು ಅವರ ಮನಸ್ಸಿನಲ್ಲಿ ಇನ್ನು ಮೇಲೆ ಮೇಲೆ ಏರಬೇಕು ಅಂತ ಸಾಕಷ್ಟು ಆಸೆ ಇರುತ್ತೆ ಈಗ ಬಂದಿದ್ದ ಮಂತ್ರಿಗಳಲ್ಲ ಮತ್ತೆ ನನ್ನ ಹೆಂಡತಿ ನನ್ನ ಅಳಿಯ ಹುಡುಗಾಟಕ್ಕೆ ಬುದ್ಧಿ ಇನ್ನು ಹೋಗಿಲ್ಲ ನಾನು ಹೇಳಿದ್ದು ನೀನು ಬರಿ 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 ಅಪ್ಪಣ್ಣ ಇವನು ಯಾಕೆ ಬಂದಿದ್ದಾನೆ ಇಲ್ಲಿಗೆ ಅದೇ ರೀ ನಿಮ್ಮ ತಮ್ಮನವರು ನನ್ನ ಅಳಿಯನ ಜಮೀನಿಗೆ ಟೆನೆನ್ಸಿ ಹಾಕಿದ್ರಲ್ಲ ಅದನ್ನು ಹೇಳಿ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದಾನೆ ನಮಸ್ಕಾರ ಏನು ನನ್ನ ತಮ್ಮನ ಕೊಲೆ ಮಾಡ್ತೀನಿ ಅಂತ ಹೇಳಿದಂತಲ್ಲ ರಾಸ್ಕಲ್ ಮಾಡ್ಸೋ ಕೊಲೆ ನಾನು ನೋಡ್ತೀನಿ ಎತ್ತೇಳಿ ಎದೆಗುಂದಬೇಡಿ ಇದನ್ನು ತಿರುಗಿ ತೀರಿಸುವ ಕಾಲ ಇಂದಿಲ್ಲ ನಾಳೆ ಬಂದೇ ಬರುತ್ತೆ ಪರಿಸ್ಥಿತಿ ಪ್ರತಿಕೂಲವಾಗಿರುವಾಗ ಸೈರಣ್ಯ ಅನಿವಾರ್ಯ ಅಪ್ಪಣ್ಣ ಯಾರಿತ್ತ ಅದೇ ರೀ ನನ್ನ ಅಳಿಯ ಮಂಜಣ್ಣ ಅಂತ ಹೇಳಿದ್ನಲ್ಲ ಜಮೀನ್ ವಿಷಯ ಹಾ 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 ನನ್ನ ಅವಳಿಗೂ ಅವಳ ತಮ್ಮನಿಗೂ ಹೇಳ್ತೀನಿ ಒಂದು ವೇಳೆ ಜಮೀನ್ ಬಿಟ್ಕೊಟ್ರೆ ಸರಿ ಬಿಟ್ಕೊಡ್ಲಿಲ್ಲ ಅಂದ್ರೆ ನಂದೇ ಸಾಕಷ್ಟು ಜಮೀನ್ ಇದೆ ಅದರಲ್ಲೇ ಒಂದು 10 ಎಕರೆ ಬಿಟ್ಕೊಡ್ತೀನಿ ವ್ಯವಸಾಯ ಮಾಡಬಹುದುಕ್ಕಪ್ಪ ನಿಜನ ಸೌಕರ್ಯ ಹೌದಪ್ಪ ರೈತ ಮಗ ಭೂತಾಯಿ ಸೇವೆಯಿಂದ ನಿಷ್ಠೆಯಿಂದ ಮಾಡಿದ್ರೆ ದಾರಿದ್ರ ಕನಸನಲ್ಲೂ ಸುಳಿಯೋದಿಲ್ಲ ಅಷ್ಟಾದ್ರೆ ಸಾಯೋವರೆಗೂ ನೀವು ಉಪಕಾರ ಸ್ಮರಿಸಿ ಹಾ ಹಾ ಅಪ್ಪಣ್ಣ ಮಂತ್ರಿಗಳು ಐಬಿ ಬಂದಿರಬೇಕು ಹೋಗಿ ನೋಡ್ಕೊಂಡು ಬರಪ್ಪ ಸರಿ ಅಯ್ಯವ ಪುನಾದಲ್ಲಿ ನೌಕರಿಗೆ ಇದ್ದಾರೆ ಅಂತ ಹೇಳಿದೆಯಲ್ಲ ಇವ್ರು ನನ್ನ ಸಮಾಚಾರ ನೀವು ನೋಡಿ ಪುನಾದಾಗಿ ನೌಕರಿ ಕಳ್ಕೊಂಡು ಬಂದು ನಿಮ್ಮ ಹುಡುಗ ಬಂದ ಬಿಟ್ಟಾನ ನೋಡಿ ಲೇ ಮಂಜಯ್ಯ ಇವರು ಸೌಕರ್ ಮಗಳು ಇವರ ಹೆಸರು ಗೀತಮ್ಮ ಬಾಳ ಸಾಲಿ ಕಲ್ತಾರ ಹೋದ್ಲೋ ಡಾಕ್ಟರ್ ತಿ ಬಾಯಿ ಇವರಿಗೆ ಅಂದ್ರೆ ಸೇರಂಗಿಲ್ಲ ಅಯ್ಯವ್ವ ಬಾಬಾ ಬಾಳ ಚಂದ ಕಕ್ಕ ಆನಕ್ಷನ್ ಕೊಡ್ತೀಯಲ್ಲ
ನೀವೇನು ಚಿಂತೆ ಮಾಡಬೇಡಿ. ನಮ್ಮ ತಂದೆಯವ್ರ ಮನಸ್ಸು ಮಾಡಿದ್ರೆ ನಿಮ್ಮನ್ನು ಆನೆ ಅಂಬಾರಿ ಮೇಲೆ ಕುಂದಿರಿಸುತ್ತಾರೆ. ಓ ಕುಕ್ಕ ಹೊಂಡಿರ್ತಾರ ಆನೆ ಆನೆ ಅಂಬಾರಿ ಮೇಲೆ ಅವ್ರು ಒಂದ 50 ಆನೆ ಅದ. ಓ ಕುಕ್ಕ ಹೊಂಡಿರ್ತಾರ ನಿನ್ನ. ಏಯ್ ಇವನ ಆನೆ ಅಂಬಾರಿ ಮೇಲೆ ಕುಂದಿರಿಸಿ ನಮ್ಮ ನಿನ್ನ ಹಂದಿಬರಿ ಮೇಲೆ ಕುಂದಿರ್ತಾರಲ್ಲ. ಏಯ್ ಗೀತಿ ಬಾತಿ ಅಪ್ಪ ಆಡುವನ್ ಜೊತೆ ಮಾತ ಆತಾಡ್ಬಿಡತ್ತೆ ಹೇಳಿಲ್ಲ ಅಂದ್ರೆ. ಏ ನನ್ನ ಜೊತೆ ಮಾತಾಡ್ಬಾರ್ದು ಬರ್ರಿ ತಡೆ ಹತ್ರ ಮುಂದೆ ಹೇಳಿದ್ರೆ ಮಾತಾಡ. ಏನ್ ಯಾವಾಗ ನೋಡಿದ್ರೆ ಹೆಣ್ಮಕ್ಳು ಕೂಡ ಜಗಳ ಆಡ್ತಿರಲ್ಲ ನೀವು. ಹಂಗ ಜಜ ಅಗಳಾಡ್ದಾಗ ನಾವ್ ಹಣ್ಮಕ್ಳ ಅನ್ನಿಸ್ಕೊಳ್ಳೋದು. ನಿಮ್ಮ ಬಂದ್ರು ಏ ಯಾರೋ ಮಂತ್ರಿಗಳು ಕಕ್ಕ ಆಳ್ತಾವ್ರ ವಾಪಸ್ ಉದ್ಘಾಟನೆ. ಹೌದಲ್ಲ ಹರ್ಕಂಬ ಹರ್ಕಂಬ ಒಳಗಿದ್ದವ್ರಿಗೆಲ್ಲ ಕೇಳಿ ಮಂತ್ರಿ ಅಂತ್ರಿಗಳ ಹಿಂಗ ಸಿಸಿ ಈದ ಬಂದ್ರೆ ಆಗಲ್ಲ ನಿಲ್ಗೆ. ಅದ ಯಾಕೆ ಅದ ಹಂಗ್ರ ರೌಂಡ್ ಹಾಕೊಂಡ್ ಬಂದಿ. ನಮ್ಮವೆಲ್ಲ ಅಲ್ಲಲ್ಲಿ ಸ್ಟಾಪ್ ಅದಾವ್ರ. ಸ್ಟಾಪ್ ಅದಾವ ನಿಲ್ಲಿ ಮಗನ. ಮಂತ್ರಿ ಯಂತ್ರಿಗಳ ಬಾ ಬಂದ್ರಂತ ಅವನ್ನೆಲ್ಲ ಚಂದಾಗಿ ಜೋಡಿಸಿಡ ಅವನ ನೀಟಾಗಿ ನೋಡ ಅದೆಲ್ಲ ಏನ್ ಕಲಿದ್ ಮಾಡ. ಕ್ಯಾನ್ಸಲ್ ಯಾಕಲೆ ನಾ ಹೇಳ್ತೇನೆ ನಿಮಗೆ. ಏನ ಅಲ್ರಿ ಅವ್ ದೊಡ್ಡ ಮಂತ್ರಿಗಳು ಅವರು ಈ ಹೋಟೆಲ್ ಓಪನಿಂಗ್ ಕರೆದ್ನೆ ಬಟ್ಟೆ ಅಂಗಡಿ ಓಪನಿಂಗ್ ಕರೆದ್ನೆ ಬರ್ತಾರೇನ್ರಿ ಅವ್ರ. ಇದು ಹೋಟೆಲ್ ಕಣ್ಣಂಗ್ ಕಾಣತೈತೆ ನಿನಗ. ನಿಮ್ಮ ನಿಮ್ಮ ಈಗ ನೋಡಿ 25 kg ಉಪ್ಪಿಟ್ಟು ಮಾಡಿಸಿತ್ತು. ಯಾರು ತಿನ್ಬೇಕು ಈಗ? ಲಕ್ಷ ಕಟ್ಲೆ ಖರ್ಚು ಮಾಡಿ ಪೆಂಡಲ್ ಸೆಟ್ ಹೊಡೆದು ಫಂಕ್ಷನ್ ಮಾಡಕತ್ತೀವಿ, ಅದ್ರ ಚಿಂತೆ ಇಲ್ಲ, ಉಪ್ಪಿಟ್ಟಿನ ಚಿಂತೆ ಅಲ್ಲ. ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿದ್ದೆ ನಾನು. ಮಂತ್ರಿ ಯಂತ್ರಿಗಳು ಬಾಬಾ ಅಂದ್ರು ಬಂದ್ರು ಬರಕತ್ತಾರ. ಮೊದ್ಲ ಹೇಳ್ಬೇಕು ಬೇಡ, ಡ್ರೆಸ್ ಎಲ್ಲ ಚೇಂಜ್ ಮಾಡ್ತಿದ್ದೆ ನಾನು. ನಿಮ್ದು ಏನು ಕಾರ್ಯಕ್ರಮ ಐತಿ ಇಲ್ಲಿ? ಸುಮ್ಮ ಕುಂದ್ರೆ ಇಲ್ಲಿ ಮೈ ನಿಕ್ಕರ್ ಮೈ ಕುಕ್ ಕುಕ್ಕರ್ ಮೈ ಕುಕ್. ಈ ದಂಡ ಪಿಂಡಗಳು ಇವರು ದಂಡ ಪಿಂಡಗಳು ದಂಡ ಪಿಂಡಗಳು ಇವರು ದಂಡ ಪಿಂಡಗಳು ಏನ್ ನಡೀತಿದೆ? ನೀವೇನ್ ಮಾಡ್ತಿದ್ದೀರಾ? ಯಾಕೆ ಮಮ್ಮಿ ಇದು ಈ ಹಾಡು ಇಷ್ಟ ಆಗ್ಲಿಲ್ವಾ ನಿಮ್ಗೆ? ಬೇಡ ಬೇಡ್ವಾ? ಬೇಡ, ಬೇರೆ ಹಾಡ್ತೇನೆ. ತಾಯಿ ಸಂಸ ಮೇಲೆ ತವರಿಗೆ ಎಲ್ಲೂ ಹೋಗಬಾರದವ್ವ, ನಾಯಿಗಿಂತ ಕೀಳಾಗಿ ಹೋಯಿತು ನನ್ನ ಬಾಳು ಕೇಳವ್ವ. ಇನ್ನೊಂದು ಹಾಡಂದ್ರೆ ಆಯ್ತು ಆಯ್ತು ಮಮ್ಮಿ. ಹತ್ತಿ ಹತ್ತಿ ನನ್ನತ್ತಿ ನನ್ನ ದಡ್ಡ ಅಂತರ ಸ್ವಾಗತಿ, ಹತ್ತಿ ಹತ್ತಿ ನನ್ನತ್ತಿ ನನ್ನ ದಡ್ಡ ಅಂತರ ಸ್ವಾಗತಿ. ಸಣ್ಣ ಮಗಳು ಬೇಡ ದೊಡ್ಡ ಮಗಳು ಬೇಡ, ದೊಡ್ಡ ಮಗಳು ಬೇಡ ಸಣ್ಣ ಮಗಳು ಬೇಡ, ನೀನಾಗಬೇಕು ನನ್ನತ್ತಿ. ಕುತ್ಕೊಳ್ರಿ. ಬೇಡವಾ? ಬೇಡ. ಒಟ್ಟು ನನಗೆ ನನ್ನ ಹಾಡಂದ್ರೆ ಇಷ್ಟ ಇಲ್ಲ ನೋಡ್ರಿ ನಿಮ್ಮ ಮಕ್ಕಳು. ಇದ ಇದ ಬಾದಾಮ್ ಬಾದಾಮ್ ಕಚ್ಚಾ ಬಾದಾಮ್ ಕಚ್ಚಾ 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 ಬಾದಾಮ್ ಬಾದಾಮ್. ನಿನಗೆ ಹೇಳ್ಕೊಟ್ಟಾರ ಯಾರು ಇದನ್ನ ಅಮ್ಮ? ನಿನಗೆ ಹೇಳ್ಕೊಟ್ಟಾರ ಯಾರು? ಇನ್ನೊಮ್ಮೆ ಹೇಳ. ಅಯ್ಯೋ ಅಯ್ಯೋ ಕುತ್ಕೊಳ್ರಿ, ಸಾಯಿಸ್ಬಿಡ್ತೀನಿ. ನೀನ್ ಹಾಕ್ತೀನಿ. ಆನರಬಲ್ ಹೆಲ್ತ್ ಮಿನಿಸ್ಟರ್ ತಿಪ್ಪೇಸ್ವಾಮಿ, ಲೇಡೀಸ್ ಅಂಡ್ ಜೆಂಟಲ್ಮನ್. ಅನ್ನಡ ಅನ್ನಡದಾಗ ಮಮ್ಮಮ್ಮ ಮಾತಾಡವ. ಪಾಪ ಕೂಗು ಹೂಸು ಕುಲ್ನಿ ಕಟ್ಕೊಂಡ್ ಬಂದಿರ್ತಾರ, ನಿನ್ನ ಬಬ್ಬ ಭಾಷೆ ಎಲ್ಲ ಅರ್ಥ ಆಗ್ಬೇಕು ಎಲ್ಲರಿಗೂ. ಓಕೆ ಬಾಬಾ, ಐ ಆಮ್ ಸಾರಿ. ಮಮ್ಮ ಅತ್ತು ಇಂಗ್ಲೀಷಾ? ಯಾಕ ಹರಿ ಅಂದನು ವಾಟಾಳ್ ನಾಗರಾಜ್ ಅವ್ರನ್ನ? ಬೇಡ ಬೇಡದಿಲ್ಲ. ಮತ್ತೆ ಚಚ್ಚ ಅಂದಾಗಿ ಅಚ್ಚ ಕನ್ನಡದಲ್ಲಿ ಮಮ್ಮ ಮಾತಾಡು. ಹೆಂಗಸರಿ ಮತ್ತು ಗಂಡಸರಿ. ಹಾ ಎಕ್ಸ್ಕ್ಯೂಸ್ ಮೀ ದಿದೆ, ಇಸ್ ಇಸ್ ಕರೆಕ್ಟ್, ಪ್ಲೀಸ್ ಕಂಟಿನ್ಯೂ. ನೀನೇನು ಮಾತಾಡಿದ್ದು?
ಹಾಗೂ ಮಾನ್ಯ ಮಂತ್ರಿಗಳೇ, ಮಾನ್ಯ ಮಂತ್ರಿಗಳು ನಮ್ಮ ಆಸ್ಪತ್ರೆ ಉದ್ಘಾಟನೆ ಮಾಡಿದ್ದಕ್ಕಾಗಿ ಅವರಿಗೆ ಹೂಮಾಲೆಯನ್ನು ಅರ್ಪಿಸುತ್ತಿದ್ದೇವೆ. ಅಲ್ಲಿ ಸಸ ಅರ್ಕಲ್ ಖಾಲಿ ಐತೆ, ಜಂಡ ಏರಿಸ್ಬಿಡ್ತೀನಿ. ನನ್ನ ಜನ್ಮಕ್ಕೆ ಜೋಡ ಐತೆ ಅದು. ಆವಾಡುವನು ಕನ್ನಡದಲ್ಲಿ ಚೆನ್ನದ ನುಡಿ, ನಾವಿರುವ ತಾಣದ ಗಂಧದ ಗುಡಿ, ಅನ್ನದ ಗುಡಿ, ಚಂದದ ಗುಡಿ, ಶ್ರೀ ಗಂಧದ ಗುಡಿ, ಶ್ರೀ ಗಂಧದ ಗುಡಿ. ಟೇಕ್ ಯುವರ್ ಸೀಟ್. ಬೇಡ ಸುಮ್ಮನೆ ಕೂತ್ಕೋ. ನೀನು ಮಾತಾಡ್ತೀನಮ್ಮ, ಮಾತಾಡು ಮಾತಾಡು, ಹೆಣ್ಮಕ್ಳು ಮುಂದೆ ಬರ್ಬೇಕು. ಮಾತಾಡು ಮಾತಾಡು, ಹೆಣ್ಮಕ್ಳು ಮೊಮ್ಮ ಒಂದು ಬರ್ಬೇಕು. ನೀವು ಮೊಮ್ಮ ಮುಂದೆ ಬರ್ಲಿಲ್ಲ ಅಂದ್ರೆ ಅವರು ಮೊಮ್ಮ ಒಂದಕ್ಕೆ ಬರಸ್ತಾರ. ಏತಿ ಗಾತಿ ಅಮ್ಮ ಐಕಿನ ಮುಂದೆ ನಿಂತ್ಕೊಂಡು ಅಮ್ಮ ಮಾತಾಡೋದು ಅಂದ್ರ ಅಷ್ಟೊಂದು ಸುತ್ತು ಒಲಬದ ಮಾತು ಅನ್ಕೊಂಡೇನು. ನನ್ನಂತ ಸುತ್ತು ಹುದೀರ್ಘ ಭಾಷಣಕಾರ ತತ್ತ ಆಸೆಗಟ್ಲೆ ಇಟ್ಟು ಬಿಡ್ಲಾರ್ದಂಗೆ ಮಾತಾಡಮ್ಮ. ನಾನಾ ಅಲ್ಲಿ ಸುತ್ತು ಸುಮ್ಮನೆ ಕುಂತೀನಿ, ತಾ ಬರ್ಲಿಲ್ಲ ಮಾತಾಡ್ತೀನಿ. ಅಪ್ಪ ಅಡಿ 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 ಅಡಿ. ಮಮತೆಯ ಮಾತಾ ಪಿತ್ರರೇ, ಸಹೋದರ ಸಹೋದರಿಯರೇ, ಆಮಂತ್ರಿತ ಅತಿಥಿಗಳೇ ಹಾಗೂ ಅಧ್ಯಕ್ಷರೇ ಹಾಗೂ ಇಲ್ಲಿ ನಿನ್ನೆ ಇಂತಿರ್ತಕ್ಕಂಥ ನಿನ್ನ ಸೋದರ ಮಾವಂದಿರಿ ಅಂತ ಯಾರು ತುಂಬಾರ ಬಾಪು ಅನ್ಲಾಕ ಕುತ್ಕೊಳ್ಳೋ ಸುಮ್ಮನೆ. ಹ್ಞೂ ಅಡಿ ಅಡಿ ಅಡಿ. ತುಳು ಬ್ಯಾಡ್ರಿಪ್ಪ, ತುಳು ಬ್ಯಾಡ್ರಿ, ನಮ್ಗೆ ಗೊತ್ತಾಗಲ್ಲ. ಮತ್ತೆ ಕನ್ನಡ ಕನ್ನಡ ಇರಲಿ, ಕನ್ನಡ ಕುಂದ್ರಿ, ಹೆಂಚಿನವರೇ ಹೆಂಚಿನವ್ರು ಇವೆಲ್ಲ ಬ್ಯಾಡ್ರಿ. ಹ್ಞೂ ಕುಂದ್ರಿ, ಕುಂತ್ರ ಬರ್ತಾವನ್ರಿ ಅವ್ರು. ನಾನು ಮಾತನಾಡೋದನ್ನ ನೀವೆಲ್ಲ ವಾತ್ಸಲ್ಯ ಭಾವನೆಯಿಂದ ಕೇಳ್ತಿರ್ತ ನಂಬಿ, ನಾನು ಎರಡು ಮಾತನಾಡ್ತಾ ಇದ್ದೇನೆ. ನಮ್ಮ ತಾಯಿಯವರು ಹಣ ಗಳಿಸುವ ಉದ್ದೇಶದಿಂದ ಡಾಕ್ಟರ್ ಆಗಿಲ್ಲ, ದೇವರ ದಯದಿಂದ ನಮ್ಮ ಸ್ಥಿತಿ ಚೆನ್ನಾಗೇ ಇದೆ. ಡಾಕ್ಟರ್ ಆದವರಲ್ಲಿ ಮೂರು ಮಾಧುರಿಯ ಸ್ವಭಾವದವರು ಇರುತ್ತಾರೆ. ಹಣಕ್ಕೆ ಬೆಲೆ ಕೊಡದೆ ತಾವು ಹಿಡಿದಕ್ಕೆ ಸಕ್ಸಸ್ ಆದರೆ ಸಾಕು. ತಾವು ಉಪಚರಿಸಿದ ರೋಗಿ ಗುಣ ಹೊಂದಿದ್ರೆ ಸಾಕೆನ್ನೋರು ಮೊದಲೇ ವರ್ಗದವರು. ಇನ್ನು ಎರಡನೇ ವರ್ಗದವರು ರೋಗಿ ಬದುಕಲು ಬೇಕು, ತಮ್ಮ ಉಪಜೀವನಕ್ಕೆ ಹಣವೂ ಬೇಕೆನ್ನುವರು. ಇನ್ನು ಮೂರನೇ ವರ್ಗದವರು ರೋಗಿ ಬದುಕಲಿ ಅಥವಾ ಸಾಯಲಿ, ಮುಖ್ಯ ತಮಗೆ ಹಣ ಬೇಕು ಎನ್ನುವರು. ಸಾಧ್ಯವಾದಲ್ಲಿ ಸತ್ತ ಶವದಿಂದ ಬಿಲ್ ವಸೂಲಿ ಮಾಡುವ ಡಾಕ್ಟರ್ಗಳು ಹೆಚ್ಚಾಗಿದ್ದಾರೆ ನಮ್ಮ ದೇಶದಲ್ಲಿ. ನಮ್ಮ ತಾಯಿಯವರು ಮೂರನೇ ವರ್ಗದ ಡಾಕ್ಟರ್ ಆಗದೆ ಮೊದಲನೇ ವರ್ಗದ ಡಾಕ್ಟರ್ ಆಗಿ ಜನರ ಪ್ರೀತಿಗೆ ಪಾತ್ರರಾಗ್ತಾರಂತ ತಿಳಿದು ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಎಂತ ಮಾತು, ಬಹಳ ಚಂದ. ಹುಟ್ಟಿದ್ರೆ ಹುಟ್ಟಬೇಕು ಇಂಥ ಮುತ್ತಿನಂತ ಮಕ್ಕಳು, ಸತ್ರ ಸಾಯಬೇಕು ಇಂಥ ಮಂಗ್ಯಾನ ಮಕ್ಕಳು. ಯಾಕ್ರಿ ಅವ್ರಿಗೆ ಗಂಟು ಬೀಳ್ತೀರಿ? ಇಲ್ಲೆಲ್ಲೋ ಬಾಂಬ್ ಹೋಗ್ಯಾಕತ್ತಾರಂತ ಇಲ್ಲೊಂದು ಬಾಂಬ್ ಹೋಗಿವಲ್ರಲ್ಲ ಮಾರೆ. ಹಂಗೆಲ್ಲ ಅನ್ಬಾರ್ದ್ರಿ, ಅವರು ಅನ್ನ ಹಾಕೋ ದನಿಗಳು. ಅನ್ನ ಹಾಕೋ ದನಿಗಳು. ನಾ ಮಾಡಿಟ್ಟಾಗ ಉಣ್ಬೇಕಮ್ಮ, ನಾ ಮಾಡಲಿಲ್ಲ ಅಂದ್ರೆ ಹೋಟ್ಲಿಗೆ ಓಡ್ಬೇಕು. ಹಂಗೆ ಸಿಟ್ಟುಕೋತಿದ್ದೇನೆ. ಯಾಕೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ 7 ವರ್ಷ ಫೇಲ್ ಆಗ್ಯಾನವ. 7 ವರ್ಷ 7 ವರ್ಷ ಮಾರೆ. ಇವನು ಕಲ್ಸಕ್ಕೆ ಬಂದು ಮಾಸ್ತರ್ಗಳು ತಲೆ ಚಿಟ್ಟು ಹಿಡಿದು ನೌಕರಿಗೆ ರಾಜೀನಾಮೆ ಕೊಟ್ಟು ಸರ್ಕಲ್ದಾಗ ಆಮ್ಲೆಟ್ ಅಂಗಡಿ ಇಟ್ಕೊಂಡು ಕುಂತಾರೆ ಅಲ್ಲಿ. ಹೇ ಅವರು ಎಷ್ಟು ಚಂದ ಮಾತಾಡಿದ್ರು. ಭಾಳ ಚಂದ, ಭಾಳ ಚಂದ ಮಾತಾಡ. ಅರ್ಥಗರ್ಭಿತವಾದ ಏನು ನೋಡು, ಅಲ್ಲಿ ಕೂದಲೆಲ್ಲ ಎದ್ದು ನಿಂತು ನೋಡು. ಹೌದು ಹೌದು, ಭಾಳ ಖುಷಿ. ಅಷ್ಟು ಚಂದ ಮಾತಾಡಿದ್ರು. ಹೌದು ಹೌದು. ಪಣ ಏನು ಅವ್ರೇನು ಮಾತಾಡಿದ್ರು? ಸಿಗ್ಬಿಡ್ತೀನಿ. ಮತ್ತು ಕೂದಲೆಲ್ಲ ಎದ್ದು ನಿಂತು ತಂದ್ರಲ್ಲ, ಅವ್ರು ಮಾತಾಡಿದ್ರನ್ನ ಅವ್ರು. ನಿಮ್ಗೇನು ಕೇಳಿಸ್ತು? ಹಾಡಕ್ಕತ್ತರ ಅಂತ ಮಾಡ್ಯಂದ ಬರಮ್ಮ, ಮಾತಾಡ್ಯಾರ ಸುಮ್ಮನೆ ಕುಂದ್ರಿ ನೀವು. ಇನ್ನೊಂದು ಮುಖ್ಯವಾದ ವಿಷಯ ಏನು, ಪ್ರೇಕ್ಷಕರಲ್ಲಿ ವಿನಂತಿ, 25 ಕೆಜಿ ಉಪ್ಪಿಟ್ಟು ಮಾಡಿಸಿದ್ದೀವಿ. ಎಲ್ಲರೂ ಎದ್ದು ಹೋಗ್ಬಾಡ್ರಿ, ಉಪ್ಪಿಟ್ಟು ತಿಂದ ಹೋಗ್ಬೇಕು ನೀವು. ನೀನೇನ್ ಮಾತಾಡ್ತೀಯೋ, ನಾಲ್ಕಿನ ನೋಡೋದಿಲ್ಲ, ಕೂತ್ಕೊಳ್ಳೋ. ಮಾವಗ ಜೀವನ ಆಸರ ಆಯ್ತಮ್ಮ. ಅವಾಗ ಮಂತ್ರಿ ಅಂತ ಲೇ ಅತ್ತ ಅದಾರ ಹೋದ್ರ ನೋಡ್ಲಿ ಅವರು. ಅದೇ ಅದೇ ಟೆನ್ಷನ್ ಬಹಳ ಮಾಡ್ಕೊಂಡ್ರೆ ನಿದ್ದೆ ಬಂದೈತೆ. ಇಲ್ಲ ಇಲ್ಲ ಮಂತ್ರಿಗಳೇ, ನೀವಿನ ಮಾತಾಡ್ಲಿ. ನೀನು ಮಾತಾಡ್ತೀನಪ್ಪ, ಇಟ್ಟು ನೋಡಪ್ಪ ಮಾತಾಡೋ ಮಾತಾಡೋ. ಏನ್ ಮಾಡಕ್ ಕೈ ಮಾಡಕತ್ತ? ಹಂಗೇನ್ ಮಾಡಿಲ್ಲ, ಅವರು ಮಾತಾಡೋ ಅಂತ ಹೇಳಿದ್ದು. ಯಾರು ಮಂತ್ರಿಗಳು?
ಇವ್ರ ಅಣ್ಣ ಮಂತ್ರಿಗಳೇ ಹೆಂಗ್ ಕಾಣ್ತಾರಲ್ಲ ಪಾತ್ರೆಗೆ ಹೆಸರು ಹಾಕೊಂಡಂಗ್ ಕಾಣ್ತಾನ ಆರೋಗ್ಯ ಖಾತೆ ಮಂತ್ರಿಗಳು ಇವರು ಆರೋಗ್ಯ ಖಾತೆ ಮಂತ್ರಿಗಳು ನಾನಾ ರೋಗದ ಮಂತ್ರಿಗಳು ಹೆಣ್ಮಕ್ಳಿಗಾದ್ರೆ ಮಾತಾಡ ಮಾತಾಡು ಹೆಣ್ಮಕ್ಳು ಮುಂದಕ್ಕೆ ಬರ್ಬೇಕಂತ ನಮಗಾದ್ರೆ ಮಾತಾಡಗ ಆಯ್ತು ಓತಿ ಕತೆ ಕಣಂಗ ಅಂತ ನೋಡ್ಲಿ ತುಟಿ ಬಹಳ ಚಂದ ಅವ್ರು ಮೇಲಿನ ತುಟಿ ಐತ ಇಲ್ಲ ಮೆಬಿಲಿನ ಅಡ್ವರ್ಟೈಸ್ ಕಳಿಸ್ಬೇಕು ಅವ್ರನ್ನ ಲಿಪ್ಸ್ಟಿಕ್ ಅಡ್ವರ್ಟೈಸ್ಗೆ ಅಪ್ಪ ನೀವು ಹೋಗ ಜಲ್ದಿ ಅಷ್ಟೇ ಬೇಕಾಗಿ ಏಯ್ ಬಾಯ್ಲೆ ಎಲ್ಲಿ ಗಂಟೆ ಹೋಗಂದ್ರಲ್ಲ ಹೇಳ್ಕೊಂಡು ಹೋಗು ಇಲ್ಲಿಗೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗು ಯಾಕೆ ಅಲ್ಲಿಗೆ ಹೋಗಿ ಬರೀ ಒಂದು ನಾನು 4 ಲೇಡಿ ಕಾನ್ಸ್ಟೇಬಲ್ಗಳನ್ನ ಕರ್ಕೊಂಬಾ ಯಾಕೆ ಯಾಕೆ ಅಂತ ಕೇಳ್ತೀಯಲ್ಲ ನಮ್ಮ ಭಾಷಣ ಅಷ್ಟ ನಡೆದಾಗ ಇವರೆಲ್ಲರೂ ಎದ್ದದ್ದು ಇದಕ್ಕೆ ಇದಕ್ಕೆ ಅಂದ್ರೆ ಹಿಡಿದ್ರೆ ಕುಂಡ್ರಸಾಕ ಅವ್ರು ಯಾರು ಎದ್ದು ಹೋಗದಿದ್ದಂಗೆ ನೀವು ಭಾಷಣ ಮಾಡಬೇಕು ಹೌದಲ್ಲ ಅಪ್ಪ ಯಾಕೋ ಮಂತ್ರಿಗಳು ಮೂಡ ಹಾಳು ಮಾಡಿದ್ರು ಒಂಚೂರು ಹೊಡಿ ಅಡಿ ಅಡಿಲೆ ಏ ಬೇಡ ರೀ ಪಬ್ಲಿಕ್ ಫಂಕ್ಷನ್ ನಡೆದೈತೆ ಮುಮ್ಮ ಓಡ್ ಬರ್ತೈತೆ ಹೊಡಿ ಅಡಿ ಜನ ತಪ್ಪು ತಿಳ್ಕೊ ಏ ನಾನು ಹೇಳಕತ್ತೀನಿ ಹೊಡಿ ಅಡಿ ನಿಮ್ಮ ಹಣೆ ಬರ ನಾನು ನಿನ್ನ ಏಯ್ ಕುಡಿದಿ ಕುಡಿದಿ ಏನ ಇಲ್ಲ ಮತ್ತೇನು ಹೊಡೆಯಕತ್ತಿಲ್ಲ ಅವರಿಗೆ ಅವ್ರು ಹೊಡಿ ಅಂದ್ರೆ ನಾನು ಹೊಡಿತೀನಿ ಹೊಡಿತೆ ಅವರಿಗೆ ಹೊಡಿತೀನಿ ಹೊಡಿತಿ ಹೊಡಿತೀನಿ ಬರೇ ಕೈಲೆ ಸುತ್ತ ತಗೋ ನಿನ್ನ ಕಾಲನ ಮೇಲೆ ಅದು ಕೊಡು ಅವರಿಗೆ ಮಾಲಿ ಹಾಕಿ ಹೊಡಿಯಪ್ಪ ಅಂತ ಹೇಳಕತ್ತಿದ್ರು ಆಮೇಲೆ ಹಾಕೋ ಅಂತೆ ಲೇ ಇವು ಹೊಡಿ ಅಡಿ ಅಲ್ಲ ಮತ್ತಪ್ಪ ಅಪಳೆ ಹೊಡಿ ಭಾಷಣ ಮುಗಿತಾ ಶುರು ಮಾಡಕ ಇನ್ಸ್ಪಿರೇಷನ್ ಕರ್ಮಪ್ಪ ಹೊಡಿ ರೀ ಅಲ್ಲಿ ಪ್ಲೀಸ್ ನಮ್ಮ ಸಕ್ಕರ್ ಎಷ್ಟು ಶಾಣ್ಯರಾಗ್ಯಾರ ಮನೆ ಭಾಳ ದೊಡ್ಡರದಂತ ನಾ ತಿಳ್ಕೊಂಡಿದ್ದೆ ಒಬ್ಬರ ಅಲಿಗಾಡಿದ್ರ ನೋಡು ಅಪ್ಪಣ್ಣ ಇಲ್ಲ ಇಲ್ಲ ಹೆಂಗ್ ಕುಂತಾರ ಹಂಗ ಕುಂತಾರ ಇಲ್ಲ ಹೌದೌದು ಅದಕ್ಕೆ ಎಷ್ಟು ಬೇಗ ಮುಕ್ತಾಯ ಮಾಡಿದ್ರು ನೋಡೋ ನಮ್ಮ ಭಾಷಣನ ನಮ್ಮ ಸಕ್ಕರ್ ಹಿಂಗಿರ್ಬೇಕು ಯಾವಾಗಲೂ ಇಲ್ಲೇ ಕ್ಯೂಡ್ ಲಟ್ಟಿ ನಾ ಇನ್ನೂ ಮಾತಾಡೇ ಇಲ್ಲ ಮಾತಾಡಿಲ್ಲ ಇಲ್ಲ ಹೊಡೆದಿವಲ್ಲ ನನ್ನ ಕೇಳಿ ಭಾಷಣ ಮುಗಿದಿಂದ ಇದ್ರಾಗ ಹೇಳ್ರಿ ಏನಂತ ನಾನ ಉಪ್ಪಿಟ್ಟು ಮಾಡಿದ್ ಹೇಳ್ರಿ ಎಲ್ಲರೂ ಆಯ್ತಾಯ್ತು ಒಪ್ಕೊಳ್ರಿ ಇಲ್ಲ ಏ ಹೇಳ್ತೀನಿ ಹೇಳ್ತೀನಿ ಹ್ಞೂ ಅಪ್ಪ ನನಗೆಲ್ಲರಷ್ಟು ಅಕ್ಕದಲ್ಲಿ ಒಂಚೂರು ಹೆಲ್ಪ್ ಮಾಡ ಆಯ್ತಾಯ್ತು ಈಗ ಸೌಕರ್ಯ ಭಾಷಣ ಜಲ್ದಿ ಮುಗಿಸು ಯಾಕ ಉಪ್ಪಿಟ್ಟು ಹಾರತೈತೆ ಅದು ಇರಲಿ ಇರಲಿ ಕಂಟ್ರೋಲ್ ಮಾಡ್ಕೋರಿ ಇಲ್ಲಂದ್ರೆ ಬಿಡಂಗಿಲ್ಲ ಬೆಳತನಕ ಅದನ್ನೇ ಹೇಳ್ತಾನೆ ಹಾಂ ವಾಸನೆ ಬರಕತೈತಿಲ್ಲ ವಾಸನೆಗೆ ಹಿಂಗೆ ಮಾಡಕತ್ತಿ ಈಗ ಡಾಕ್ಟರ್ ಡಾಕ್ಟರ್ಗಳು ಏನ್ ಹೇಳ್ತಾರೆ ಅಂದ್ರೆ ಎಲ್ಲಿ ಬೇಕಿದ್ರೆ ರೋಗಿಗಳು ಹೆಚ್ಚಾಗ್ಲಿ ಎಲ್ಲಾ ರೋಗಿಗಳು ನಮ್ಮ ಆಸ್ಪತ್ರೆಗೆ ಬರಲಿ ಅಂತ ಡಾಕ್ಟರ್ಗಳು ಹೇಳ್ತಾರೆ ಇಷ್ಟೇ ಇನ್ನೊಂದು ವಕೀಲರು ಏನ್ ಹೇಳ್ತಾರೆ ಅಂದ್ರೆ ಎಲ್ಲಿ ಬೇಕಿದ್ರೆ ಕೊಲೆ ಸುಲಿಗೆ ಅನ್ಯಾಯ ಅತ್ಯಾಚಾರ ನಡೀಲಿ ಎಲ್ಲ ಕೇಸ್ ನಮಗೆ ಬರಲಿ ಅಂತ ವಕೀಲರು ಹೇಳ್ತಾರೆ ಇನ್ನು ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಏನ್ ಹೇಳ್ತಾರೆ ಅಂದ್ರೆ ಎಲ್ಲಾ ಗಿರಾಕಿ ನಮ್ಮ ಹತ್ರನೇ ಬರಲಿ ನಮಗೆ ವ್ಯಾಪಾರ ಜಾಸ್ತಿ ಆಗ್ಲಿ ಅಂತ ವ್ಯಾಪಾರಸ್ಥರು ಹೇಳ್ತಾರೆ ಇನ್ನು ನಮ್ಮ ಸೌಕರ್ಯ ಏನು ಹೇಳ್ಬೇಕಂತ ಆವಾಗದಿಂದ ಎಲ್ಲೋ ಜೈ ಹಿಂದ್ ಹೇಳ್ರಿ ಹೇಳ್ರಿ ಉಪ್ಪಿಡ್ತೀನಿ ಹೇಳ್ರಿ ಮಾತಾಡ್ರಿ ನೀವಿಬ್ರ ಮಾತಾಡಿ ಮುಗಿಸ್ಬಿಡ್ರಿ ನೀವೇ ಹೇಳಿದ್ರಲ್ಲಿ ಹೆಲ್ಪ್ ಮಾಡಂತ ಹೆಲ್ಪ್ ಮಾಡಂದ್ರೆ ಹೆಲ್ಪ್ ಆಗುತ್ತಾಗತ್ತೆ ಅಲ್ಲಿ ನೀವು ಮಾತಾಡ್ರಿ ನಾನೇ ಮಾತಾಡಂಗ ಮಾತಾಡ್ತೀನಿ ಓಮ್ ನಿಂದ್ರ ಆಡ್ಬರ್ ಬಾಯ್ ಹಾಕೋಣ ಇಲ್ಲ ಸೌಕರ್ಯ ಜಲ್ದಿ ಮುಗಿಸು ಯಾಕೋ ಉಪ್ಪಿಟ್ಟು ಆರ್ದೈತಿ ಉಪ್ಪಿಟ್ಟು ಮಾಡಕ್ ಹೇಳ್ದಾವೆ ಕ್ಯಾಟ್ರಿಂಗ್ ಅವ್ರು ಕೈ ಕೊಟ್ರೆ ಇವ್ರ ಹತ್ರ ಮಾಡ್ತೀನಿ ಎಲ್ಲ ಕಟ್ಟಿಬೇಕು ಮಾತಾಡ್ಬೇಡ್ರಿ ನಿಮ್ ಸಂಬಂಧ ನನ್ನ ಬಯಸ್ಕೊಂಡು ಅದು ಯಾವ್ದು ಹೆಂಗ ಹಾಕರ ಹಳಾಗ ಹೋಗ್ಲಿ ಈಗ ನಮ್ಮಮ್ಮ ಆತಾಡಿ ಹೋತಲ್ಲ ಆ ಹುಡುಗಿ ಹೆಸರು ಇತ ದೇವಿ ಅಂತೇಳಿ ಆಕೆ ನಾ ನನಗ ಆಟೋ ಮದುವೆ ಮಾಡ್ಬೇಕಂತೇಳಿ ಈ ಬೊಬ್ಬ ಬುಡ್ಡಿ ಆಂಟಿ ಈ ಬೊಬ್ಬ ಬುಡ್ಡ ಇಬ್ರು ಸೇರಿ ಪ್ಲಾನ್ ಮಾಡ್ರ ಓ ಸಾರಿ ಅರಿ ಅಕ್ಕ ಈ ಆಂಟಿ ಈ ಅಂಕಲ್ ಇಬ್ರು ಸೇರಿ ಪ್ಲಾನ್ ಮಾಡ್ರ ಆದ್ರೆ ನನಗೆ ಆಕಿನ ಮದುವೆ ಆಗೋಮ್ಮ ಅನಿಸೇ ಇಲ್ಲ ಹೌದಕ್ಕ ಈಗಾಗಲೇ ನಾವು ಒಂದು ಹುಡುಗಿಗೆ ಎಳ್ನೀರು ಕುಡ್ಕುಡ್ಸೆ ಲವ್ ಅವು ಮಾಡಿನಿ ಕರ್ಮಪ್ಪ ಆಸ್ಪತ್ರೆ ಉದ್ಘಾಟನೆ ಐತೆ ಲವ್ವಿನ ವಿಷಯ ಯಾಕೆ ಮಾತಾಡಕತ್ತೀರಿ ಇಲ್ಲಿ ಇಂಥ ದೊಡ್ಡ ದೊಡ್ಡ ಮಂತ್ರಿ ಯಂತ್ರಿಗಳು ಬಂದಾಗ ತೊಂದ್ರೆ ತಾಪತ್ರೆಗಳನ್ನ ತೋಡ್ಕೋಬೇಕು ಅಂದ್ರೆ ನಿಮ್ಗೆ ಅದನ್ನ ಮಾಡ್ತೀವಿ ಇದ್ರ ಮಾಡ್ತೀವಿ ಅಂತ ಹೇಳ್ತಾರ ಅವರು ಇಷ್ಟು ಹೇಳಿ ನನ್ನ ಎರಡು ಮಾತು ಮುಗಿಸುತ್ತೇನೆ ಜಯ ಹೇನ್ ಇವಡ ಚಪ್ಪಳಿ ಉಪ್ಪಿಟ್ಟು ತಿನ್ನೋಕೋದ್ ಈ ಮಗನ್ ನೋಡು ಅಪ್ಪಳೆ ಹೊಡಿ ಮಾನ್ಯ ಆರೋಗ್ಯ ಮಂತ್ರಿಗಳು ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಮಾತಾಡಬೇಕು ಅಂತ ನನ್ನ ಕಳಕಳೆಯ ಮನವಿ ಎಷ್ಟು ವಿಚಾರಿಸ್ಕೊ ಮಾಮ ನೀನು ನಾವು ಉಪ್ಪಿಟ್ಟು ಖಾಲಿ ಹಾಕೊಡ್ತೀನಿ ಏನ ಅಂದ್ರೆ ಅಜ್ಜಿ ಒಬ್ಬಕ್ಕಿಗೆ ಮೊಸರು ಕೊಡವ ನಮ್ಮ ಮಗ ನೀನು
ಏಯ್ ಈಗ ಮಂತ್ರಿ ಅಂತ್ರಿಗಳು ಮಾತಾಡ್ತಾರಂತ ನಾವಿಬ್ರು ಕೇಳಿಸ್ಕೊಂಡು ಚಪ್ಪಾಳಿ ಹೊಡಿಬೇಕಾ ಮಂತ್ರಿಗಳೇ? ಅಯ್ಯೋ ಕಿವಿಡಿ, ಒಂದು ಕೆಲಸ ಮಾಡೋಣ ಎಲ್ಲೇ, ಈ ಮಂತ್ರಿಗಳನ್ನ ತೊಗೊಂಡೋಗಿ ಸರ್ಕಲ್ಲ ಕುಂದಿರ್ಸಿ ಕುಂಕುಮ ಭಂಡಾರ ಹೋಗಿ ಮಂಗೆ ಸತ್ತೈತೆ ಅಂತೇಳಿ ಪಟ್ಟಿ ಹಚ್ಚಿಬಿಡೋಣ. ಪೆಟ್ರೋಲ್ ಹೋಗಿ ಬೆಂಕಿ ಹಚ್ಚಿಬಿಡ್ರಿ. ಹಚ್ಚಿಬಿಡೋಣ. ದವಾಖಾನಿಗೆ ಬಲಿ ಕೊಟ್ಟಂಗ. ಮಂತ್ರಿಗಳೇ ನೀವ್ ಹೇಳ ಮಾತಾ ಆತಾಡ ಬರ್ರಿ. ಶಾಂತಿ ಶಾಂತಿ ಮಾತಾಡ್ತಾರೆ. ಅವರೆಲ್ಲ ಶಾಂತವಾಗಿ ಆತಾರ, ನೀವು ಅಶಾಂತಿ ಎಬ್ಬಿಸ್ಬಿಡ್ರಿ. ಅಲ್ಲಿ ಮಾತಾ ಆತಾಡ್ರಿ. ಇದ ರೆಡಿ ಐತೆ, ಐಬಿ ಒಳಗೆ ತರಿಸಿಟ್ಟಿವಿ. ಏನಯ್ಯ ಅದ ಫುಲ್ ಬಾಟ್ಲಿ 8 PM? ಇದು ಎಲೆಕ್ಷನ್ ಪ್ರಚಾರ ಅಲ್ಲಪ್ಪ, ಹಾಸ್ಪಿಟಲ್ ಓಪನಿಂಗ್ ಉದ್ಘಾಟನೆ. ನಮ್ಮೂರಿನ ನಾಗರಿಕರೇ ಹಾಗೂ ನಾಗರಿಕರೇ ಹಾಗೂ ಡಾಕ್ಟರ್ ಸತ್ಪಾಮ ಅವರೇ, ನಮ್ಮ ಅಕ್ಕನ ಹಣ ಹೊರಗೆ ಬಂದಿರ ನಿಲ್ಲ. ಅತ್ತಬಾಮ ಅಲ್ಲದು ಸತ್ಯ ಅತ್ತಬಾಮ ಹುಡುಕ ಮಂಗನಬಲ. ಅದೇ ಮಂಗನ ಬಾಲ್ದವ್ರೆ, ಬರ್ರಿ ಬರ್ರಿ. ಅವರ ಪತಿ ದೇವರಾದಂತ ಬಾರ ಪಾಲಕರೇ, ನಮ್ಮ ಮಾಮನ್ ಜೀದಕ್ಕೆ ಗೇಟ್ ಕಾಯಕ ಹಚ್ಚಿದ್ರಲ್ರಿ, ಬಾರ ಪಾಲಕರಲ್ಲ ಅವರು, ದ್ವಾರಕನಾಥರಿ. ಅದೇ ನಾಥವರೇ ಅವರ ತಮ್ಮಂದಿರಾದಂತ ಶ್ರೀಮಾನ್ ಶ್ರೀ ಪಾರ್ಥಿವ ಶರೀರದವರೇ. ಮೊದ್ಲು ಏನಾರ ಹೆಣ ಅವ್ರ ಕೆಲಸ ಮಾಡ್ತಿದ್ರಿ ನೀವು? ರೀ ಆರ್ತಿವ ಶರೀರ ಅಂದ್ರ ಹತ್ತವ್ರಿಗೆ ಅಂತಾರ, ಅದಲ್ಲದು ಪಾಪ ಆರ್ತ ಸಾರಥಿ ಕಿಕೆ ಕೃಷ್ಣ ಒಬ್ಬ ಪುಚ್ಚ ಅರ್ಜುನನ ಟಾಂಗಾವಲ. ಅದೇ ಟಾಂಗಾವಲ್ ನೋಡ್ರಿ, ಡಾಕ್ಟರ್ ಸತ್ಯಮಾವರ್ ಅದರ್ಲ ಸಾಕ್ಷಾತ್ ಯಮ ಯಮ ಇದ್ದಂಗೆ. ತಪ್ಪಿ ಅವ್ರಲ್ಲ ನಿಮಗೆ ಅಷ್ಟು ಇಲ್ಲಿಂಗ ಪಾಪ ಇಲ್ಲಿಂಗ ವ್ಯತ್ಯಾಸ ಗೊತ್ತದವಿಲ್ಲ. ನಮ್ಮ ಅಕ್ಕ ಅಲ್ಲಿ ಲೇಡೀಸು, ಈ ಯಮ ಯಮ ಹೆಂಗಕ್ಕಳ ಇನ್ನು ಯಮನಿ ಯಮನ ಒಕ್ಕಾಣ್ರಿ ನಡಿ ಅಡಿ ಅಡಿತೈತಿ. ಹಾಗಲ್ಲಯ್ಯ ಹಾಗಯ್ಯ, ಯಮರಯ್ಯ ಬಂದು ಬಂದು ನಮ್ಮ ಅಕ್ಕಿಗೆ ಪಾಯಸ ಹಾಕೊಂಡು ಹೋಗ್ತಿರ್ಬೇಕಾದ್ರೆ. ಪಾಯಸ ಹಾಕೊಂಡ ಚುರುಕುಂಬ ಹಾಕೊಂಡ ಅಯ್ಯಪ್ಪ ಒಬ್ಬ ಪಾಶ ಅದು ಪಾಶ ಅದೇ ಹಾಕೊಂಡು ಹೋಗ್ತಿರ್ಬೇಕಾದ್ರೆ ಅವರೊಡನೆ ಗುದ್ದಾಡಿ ಫೈಟಿಂಗ್ ಮಾಡಿ ನಮ್ಮ ಪ್ರಾಣವನ್ನು ಕೊಡ್ತಾರಲ್ಲ ಸಾಕ್ಷಾತ್ ಯಮನ ವೈರಿ ಅಂತ ಹೇಳಕ್ ಬಂದೆ. ಓ ಹೀಗೆ ನಾನು ಬಹಳ ಮಾತಾಡ್ಬೇಕಂತ ಮಾಡಿದ್ದೆ. ಯಾಕ ಮಾತ್ ಕಲ್ತಿಲ್ಲ? ಆಗಲ್ಲಯ್ಯ, ಡಾಕ್ಟರ್ ನನಗೆ ವಾರ್ನಿಂಗ್ ಮಾಡ್ಯಾರ. ರೀ ಮಾರ್ನಿಂಗ್ ಅಲ್ರಿ ಅದು, ವಾರ್ನಿಂಗ್. ನನ್ನ ಹಾಟ ಬಹಳ ಈ ತಗೋ. ಇವರು ನಮ್ಮ ರಾಜ್ಯದ ಆರೋಗ್ಯ ಮಂತ್ರಿಗಳು, ಇವ್ರದೇ ಸುದ್ದಿಲ್ಲ ನಮ್ದೇನ್ ಸುದ್ದಿ ಮಾಡ್ತಾರೆ ಇವರು? ನನ್ನ ಅಲ್ಲಿಂದ ಇಲ್ಲಿ ಕರೆಸ್ಕೊಂಡು ದೊಡ್ಡ ತಪ್ಪು ಮಾಡಿಯಪ್ಪ, ಇನ್ನೊಮ್ ಕರೆಸಂಗಿಲ್ಲ. ನನ್ನ ಕಡೆಯಿಂದ ಉದ್ಘಾಟನೆ ಮಾಡಿಸಿದ್ದಕ್ಕಾಗಿ ಎಲ್ಲರಿಗೂ ನಾನು ಇದಾಗಿದ್ದೇನೆ. ಇಷ್ಟ ಹೇಳಿ ನನ್ನ ಎರಡು ಭಾಷಣ ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ. ಬಸ್ ಇಡ್ರಿ ನೀವು ಬಿಜಾಪುರ ಅಡಿ ಅಡಿಲಿ ಹೊಟ್ಟೆ ಸತಿ ಏನಾರು ತಿನ್ನೋ ನಡಿ. ನಾವೊಂದು ನಾಲ್ಕು ಮಾತಾಡಂದ್ರೆ ತಿನ್ನಕ್ ಹೋಗೋಣ ಅಂದ್ರೆ ಮಾತಾಡವ ಈಗ ಎರಡ ಮಾತಾಡ್ತೀನಿ. ಮಾತಾಡು ಇದುವರೆಗೂ ಇವ್ರು ಅಕ್ಕವ್ರು ಮಾತಾಡಿದ್ದು ಕೇಳಿದ್ರಿ. ನಾ ಮಾತಾಡಿದ್ದೇಳು. ಇವರು ಮಾವರು ಮಾತಾಡಿದ್ದು ಕೇಳಿದ್ರಿ. ನಾ ಮಾತಾಡಿದ್ದೇಳು. ಇವರು ಸೊಸಿ ಮಾತಾಡಿದ್ದು ಕೇಳಿದ್ರಿ. ಮಾತಾಡಿದ್ದೇಳೆ. ಮತ್ತೆ ಇದು ಮಾತಾಡ್ತಾ ಇದು ಎಲ್ಲರೂ ಮಾತಾಡ್ಯಾರ, ನಾ ಏನು ಮಾತಾಡಲಿ? ಕತ್ತೆಗಳೆಲ್ಲ ಮೇದ ಮೇಲೆ ಮತ್ತೆಲ್ಲಿ ಮೇವು? ಇಷ್ಟು ಹೇಳಿ ನನ್ನ ಭಾಷಣ ಮುಕ್ತಾಯಗೊಳಿಸುತ್ತೇನೆ. ಜೈ ಕರ್ನಾಟಕ. ಪತಿ ಸಾಕಷ್ಟು ಶ್ರೀಮಂತ, ಮೇಲಾಗಿ ಅರಸಿಕ, ಅಂಥವನ ಕೈ ಹಿಡಿದು ಬಾಳುವ ಬವಣೆ ನನ್ನ ಪಾಲಿಗಿದೆ. ತಿಂಗಳಿಗೆ ಲಕ್ಷಗಟ್ಟಲೆ ಸಂಪಾದನೆ ನಮಗಿದ್ರೂ ಕೂಡ ನಾವು ಕೊಡುವ ಅಲ್ಪ ಸಂಬಳದಲ್ಲಿ ಸುಖವಾಗಿ ಜೀವನ ಸಾಗಿಸ್ತಿರುವ ಅಪ್ಪಣ್ಣ ನಿಜವಾಗ್ಲೂ ರೂಪವಂತ. ರಸಿಕ, ಅಂಥವನ ಕೈ ಹಿಡಿದ ತಾಯಿಯವನೇ ಪುಣ್ಯವಂತೆ. ಅಪ್ಪು ನನ್ನ ಬಾಳ ಸಂಗಾತಿಯಾದರೆ ನನ್ನ ಭಾಗ್ಯ.
ಬಹಳ ಸಂಗತಿ. ಆದರೆ ನನ್ನ ಭಾಗ್ಯಕ್ಕೆ ಏನೇ ಇಲ್ಲ, ಇವತ್ತು ಕೇಳೇ ಬಿಡ್ತೀನಿ. ಅಪ್ಪೋ ಕುತ್ಕೊಂಡು ಏನ್ ಮಾಡ್ತಾ ಇದೀಯಾ ಬಾಯಿಲಿ? ನಾನ್ ನಿನ್ ತಾಯಿ ವಯಸ್ಸವಳೇನು ಅವ್ವ ಅಂತ ಕರಿತಾ ಇದೀಯಾ? ಇದು ನನ್ನ ಕರ್ಮ, ಯಾರೇನ್ ಮಾಡಕ್ಕಾಗುತ್ತೆ. ಅಪ್ಪು ಅಲ್ಲಿ ನೋಡು, ಪ್ರಣಿಗಳ ಕೂಟಕ್ಕೆ, ಪಾನದ ಊಟಕ್ಕೆ, ಸ್ವಾಗತದ ಗಾಳಿ ಸುಳಿಯುತ್ತಿದೆ. ಸುಳಿಗಾಳಿ ಇದಕ್ಕೆಲ್ಲ ನೀವು ಮಾತಂತೀರೋ ಅಥವಾ ನೀವು ಮಾತಾಡೋ ಶೈಲಿನೇ ಹಿಂಗೈತು? ನನ್ ಮಾತಿನ ಅರ್ಥ ನಿನ್ಗಾಗ್ಲಿಲ್ವೇನು? ತಿಳಿದೈತಂದ್ರೆ ಕೆನ್ನೆ ನೋಡಿ, ನೀವೇನೋ ತ್ರಾಸ ತಗೊಂಡು ಪ್ರಾಸಬದ್ಧವಾಗಿ ಮಾತಾಡಿದ್ರಿ, ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಈ ಮಗು ತನಿಗೆ ಎಲ್ಲಿಂದ ಬರ್ಬೇಕ್ರಿ? ಹತ್ರ ಬಾಯಿ, ನೀನ್ ತುಂಬಾ ಚೆನ್ನಾಗಿದ್ದೀಯಾ. ನಾನು ನಿಮ್ಮನ್ನೇ ಡ್ರೈವರ್, ಹತ್ರ ಕರೆದು ಮೈಕೈ ಮುಟ್ಟು ಮಾತಾಡಿಸ್ತೀರಲ್ರಿ ನೀವು. ಎಷ್ಟು ಹೆದರ್ತೀಯೋ, ಈ ದಟ್ಟ ಬಲದ ನಟ್ಟ ನಡುವೆ ನಾವಿಬ್ಬರೇ ಇರಲು ನೀವೇಕೆ ದೂರ ಸರಿಯುತ್ತೀವಿ ಹೆದರಿ? ಮನ ನವಿಲು ಮತ್ತೇರಿ ನಾಟ್ಯವಾಡ ಬಯಸುತ್ತಿದೆ, ಬೈಕಿಗಳ ಗರಿಗಿದೆ. ದೇವರು ನಿನಗೆ ಸಾಕಷ್ಟು ಸೌಂದರ್ಯ ಕೊಟ್ಟಿದ್ದಾನೆ, ಆದ್ರೆ ಧೈರ್ಯನೇ ಮರ್ತು ಬಿಟ್ಟಿದ್ದಾನೆ ನೋಡು. ಆದ್ರೆ ಬುದ್ಧಿ ಕೊಟ್ಟಿದ್ದಾನೆ ನೋಡ್ರಿ. ಬೇಕೆ ಹಚ್ಚು ನಿನ್ನ ಬುದ್ಧಿವಂತ. ದೇವರು ಬುದ್ಧಿ ಕೊಟ್ಟಿರೋದು ಮನುಷ್ಯ ತಕ್ಕಂತೆ ಉಪಯೋಗ ಮಾಡ್ಕೊಳ್ಳಿ, ಸುಮ್ಮನೆ ತಲೆಯಲ್ಲಿ ಇಟ್ಕೊಂಡು ತಿರುಗಾಡೋದಕ್ಕಲ್ಲ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನಿಜ, ಸಾಗಿ ಬಂದ ಸುಖ ವಿಲಾಸ ನೀ ಈ ಮೂರ್ಖ ತ್ಯಾಗಿ ಆಗಬೇಡ, ಜಾಣ ಭೋಗಿಯಾಗಿ ಭೋಗಿಸಿ ತೃಪ್ತಿ ಹೊಂದು. ಇದು ನನ್ನ ಬಹುದಿನಗಳ ಬಯಕೆ, ನನ್ನ ನಿರಾಸೆಗೊಳಿಸಬೇಡ. ನೀನು ಬೇಡದಷ್ಟು ಹಣ ಕೊಟ್ಟು ನಿನ್ನನ್ನು ಸುಖದ ಸುಪ್ಪತ್ತಿಗೆ ನಿಲ್ಲಿಸುವೆ. ಅರ್ಥವಾಯ್ತು. ಇಂದಿನ ಸಮಾಜದಲ್ಲಿ ಮನುಷ್ಯ ಸ್ವಲ್ಪ ನೀಚನಾಗ್ಬಿಟ್ರೆ ಸಾಕು ಎಷ್ಟೊಂದು ಸುಖದಲ್ಲಿ ಇರ್ಬೋದು ಅಂತ ನನಗೂ ತಿಳಿತೈತೆ. ಆದ್ರೆ ಅದಕ್ಕೆ ಯಾಕೋ ನನ್ನ ಮನಸ್ಸು ಒಪ್ತಾ ಇಲ್ಲ. ಬಡತನದಲ್ಲಿ ಹುಟ್ಟಿರೋ ತಪ್ಪು, ನೀತಿವಂತನಾಗಿ ಬಾಳ್ಬೇಕೆಂಬ ಹುಚ್ಚ ಒಂದು ಗೊತ್ತಾಗ್ತಾ ಇಲ್ಲ. ಒಪ್ಪತ್ತು ಊಟ ಮಾಡಿದ್ರು ಚಿಂತೆ ಇಲ್ಲ, ನ್ಯಾಯ ನೀತಿ ಧರ್ಮವನ್ನ ಕಾಲಿನಿಂದ ಮೆಟ್ಟಿ ಮುಟ್ಟಾಳ ನೀನಾಗ್ಬೇಡ ಅಂತ ಬುದ್ಧಿ ಮನಸ್ಸಿಗೆ ಎಚ್ಚರಿಕೆ ಕೊಡಬೇಕು. ಸಮಡೆ ನಮ್ಮನೆಗೆ ದ್ರೋಹ ಹೊಸಕುವಂತ ಕೆಟ್ಟ ಬುದ್ಧಿ ನನ್ನ ಮನಸ್ಸಲ್ಲಿ ಯಾವ ಕಾಲಕ್ಕೂ ಬರೋದಿಲ್ಲ. ದೊಡ್ಡ ಮೇಧಾವಿ ಮುತ್ತಿನಂತ ಮಾತು ಹೇಳ್ಬಿಟ್ಟೆ ನೋಡು. ಮನೆಯಲ್ಲಿ ಬುದ್ಧಿ ಇರುವವರ ಬಾಯಲ್ಲಿ ಮುತ್ತಿನಂತ ಮಾತೇ ಬರುತ್ತೆ. ಹಾಗಾದ್ರೆ ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ತೀಯ? ಜಾಣರನ್ನ ಜನ ಹೊಗಳ್ತಾರೆ, ಮೂರ್ಖರು ತಮ್ಮನ್ನು ತಾವೇ ಹೊಗಳ್ಕೊಂತಾರೆ. ಜಾಣರ ಬೆನ್ನನ್ನ ಜನ ಚಪ್ಪರಿಸ್ತಾರೆ, ಮೂರ್ಖರು ತಮ್ಮ ಬೆನ್ನನ್ನು ತಾವೇ ಚಪ್ಪರಿಸ್ಕೊಂತಾರೆ. ಇಲ್ಲದ್ರೆ ತ್ರಾಸೆ ಕೊಡಂಗಿಲ್ಲ ನೋಡ್ರಿ. ಅಯ್ಯೋ ಶೇಟ, ಈ ಕೆಳಮಟ್ಟದ ಜನರ ಬುದ್ಧಿನೇ ಇಷ್ಟು. ಹೇ ಅಪ್ಪು, ಒಂದ್ಸಲ ಫಾರಿನ್ ಹೋಗಿ ನೋಡು, ಅಲ್ಲಿ ಹೆಣ್ಮಕ್ಳು ತಮಗೆ ಬೇಕಾದವರ ಜೊತೆ ಬೇಕಾದ ಹಾಗೆ ಹಾಯಾಗಿ ಓಡಾಡ್ಕೊಂಡಿರ್ತಾರೆ. ಅವರೆಲ್ಲ ನಿನ್ನ ಹಾಗೆ ಮೂರ್ಖರು ಅಂತ ತಿಳ್ಕೊಂಡಿದೀಯಾ? ಯಾವ್ಯಾವ ದೇಶದಾಗ ಯಾವ್ಯಾವ ಜನ ಹೆಂಗೆಂಗದಾರೋ ನನಗಂತೂ ಗೊತ್ತಿಲ್ಲ. ಆದ್ರೆ ನಮ್ಮ ದೇಶದಾಗ, ನಮ್ಮ ಊರಾಗ, ನಮ್ಮ ಮನೆಯಾಗ ನಮ್ಮ ಹೆಣ್ಣು ಮಕ್ಕಳು ಹೆಂಗಿರ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೆ. ನಮ್ಮ ದೇಶದ ಸಂಸ್ಕೃತಿ ಪ್ರಕಾರ ಹೆಣ್ಣಿಗೊಮ್ಮೆ ತಾಳಿ ಕಟ್ಟಿದ ಮೇಲೆ ಮುಗಿದೋಯ್ತು. ಗಂಡನಾದವನು ಕುರುಡನಾದರೂ ಅವನ ಅಡಿ ಉಡಿಯಲ್ಲಿ ಬಾಳ್ಬೇಕಾಗಿತ್ತು ಹೆಣ್ಣಿನ ಕರ್ಮ. ಸಾಕಷ್ಟು ಓದಿಕೊಂಡಿರುವ ನಿಮ್ಗೆ ಬುದ್ಧಿ ಹೇಳುವ ಅಧಿಕ ಪ್ರಸಂಗತನ ನಾನು ಮಾಡ್ತಾ ಇದ್ದೀನಿ ಅಂತ ನನಗೆ ತಿಳಿದೈತೆ. ಆದ್ರೆ ಅನಿವಾರ್ಯ, ತಾಳಿ ಕಟ್ಟಿದ ಗಂಡನಿದ್ದರೂ ಇನ್ನೊಬ್ಬನಿಗೆ ಸುಖ ಪಡಲು ಅಪೇಕ್ಷಿಸುವ ನಿಮ್ಮಂತ ಹಿಂಗಳದ ಸಲುವಾಗಿ ನಮ್ಮ ಹಿರಿಯರು ಬರೆದಿಟ್ಟಂತ ವೇದ ಪುರಾಣ ಮಹಾನ್ ಮಹಾನ್ ಗ್ರಂಥಗಳೆಲ್ಲ ವ್ಯರ್ಥವಾಗ್ತಾ ಇದೆಯಲ್ಲ ಅಂತ ನನಗೆ ವ್ಯತ್ಯಯ. ಅದು ಅಲ್ಲದೆ ನಿಮ್ಮಂತವ್ರನ್ನು ನಮ್ಮ ದೇಶದಲ್ಲಿ ಹುಟ್ಟಿಸಿದ ದೇವರ ಮೂರ್ಖತನ ಕಂಡು ಸಿಟ್ಟು ಕೂಡ ಬರ್ತಾ ಇದೆ. ದೇವರು ಎಲ್ಲಿದ್ದಾನೆ? ದೇವರು ಆ ದೇವರು ಇದ್ದಿದ್ದೆ ನಿಜವಾಗಿದ್ರೆ ಬೇಡಿದವರಿಗೆ ಬೇಡಿದ್ದನ್ನು ಕೊಡೋ ಶಕ್ತಿ ಅವನಲ್ಲಿದ್ರೆ ನನಗೆ ಯಾಕೆ ಯೋಗ್ಯವಾದ ಪತಿಯನ್ನು ಕರೆಸಿ? ನನ್ನ ಪತಿ ಎನಿಸಿಕೊಂಡಿರುವ ನಿನ್ನ ಅನ್ನದಾತ ಪೂರ್ತಿ ಅರಸಿಕ ಮೇಲಾಗಿ ಸಾವಿನ ಈಚೆಗೆ ಚೈತನ್ಯದಾಚೆಗೆ ಆಸ್ತಿ ತುಂಬಿಕೊಂಡಿರುವ ಆಸ್ತಿ ಪಂಜರ ಅಂಥವನಿಂದ ನನಗೆ ಯಾವ ಸುಖ ಸಿಗುತ್ತೆ ನೀನೇ ಹೇಳು. ಒಬ್ಬೊಬ್ಬರಿಗೆ ಒಂದೊಂದು ಕೊರತೆಯನ್ನು ಕೊಡದೆ ಎಲ್ಲವನ್ನೂ ಸಮೃದ್ಧಿಯಾಗಿ ಕೊಟ್ಟು ಬಿಟ್ಟಿದ್ರ ಆ ದೇವರನ್ನ ನಾವು ಯಾರು ನೆನೆಸ್ತಾನೆ ಇರ್ತಿರ್ಲಿಲ್ಲ, ಪ್ರಪಂಚದಲ್ಲಿ ವ್ಯವಹಾರಗಳು ನಡೀತಾನೆ ಇರ್ತಿರ್ಲಿಲ್ಲ. ಅದಕ್ಕೋಸ್ಕರನೇ ಆ ದೇವರು ತನ್ನ ತಲೆ ಖರ್ಚು ಮಾಡಿ ನಮ್ಮೆಲ್ಲ ತಲೆಗೆ ಒಂದು ಉದ್ಯೋಗ ಅಂತ ಹಚ್ಚಿ ವ್ಯವಹಾರ ಪುರಾಣವನ್ನ ನೋಡು. ನಮ್ಮ ತೋಟದ ಕಬ್ಬಿನಲ್ಲಿ ಸಿಹಿ ಕಾಣದೇ ಇರುವಾಗ ಹೆರವರ ತೋಟದಿಂದ ಕಬ್ಬನ್ನು ಕದ್ದು ತಿಂದ್ರೆ ಅದು ತಪ್ಪೇ? ಈ ವಿಷಯದಾಗ ನಿಮ್ಮ ಕಲ್ಪನೆ ಸಂಪೂರ್ಣ ತಪ್ಪಾಯ್ತು. ನಮ್ಮ ತೋಟದ ಕಬ್ಬು ಸ್ವಲ್ಪ ಡೊಂಕಾಗಿ ಇರ್ಬೋದು, ಹೆರವರ ತೋಟದ ಕಬ್ಬು ಸ್ವಲ್ಪ ನೀಟಾಗಿ ಇರ್ಬೋದು, ಆದ್ರೆ ಎರಡೂ ಕಬ್ಬಿನಲ್ಲಿ ಬರುವ ಸಿಹಿ ಒಂದೇ ಅಲ್ಲೇನ್ರಿ? ಅವರೇ
ನಿನ್ನ ಕಲ್ಪನೆ ಸಂಪೂರ್ಣ ತಪ್ಪಾಗಿದೆ. ಬೇಯ್ದಾದ ಕಬ್ಬಿನ ರುಚಿಗೂ ರಸತುಂಬಿದ ರಸದಾಳಿ ಕಬ್ಬಿನ ರುಚಿಗೂ ವ್ಯತ್ಯಾಸವಿದ್ದೇ ಇದ್ರೆ ಅದ್ರ ಬೆಲೆ ಏರುಪೇರು ಆಗ್ತಾ ಇಲ್ಲ. ಸರಿ, ಒಂದು ವೇಳೆ ನಿಮ್ಮ ಮಾತನ್ನು ಒಪ್ಕೊಳ್ಳೋದಾದ್ರೆ ಸಾಕಷ್ಟು ಓದಿಕೊಂಡಿರುವ ಆದರೂ ಶ್ರೀಮಂತ ನೀವು ನಿಮ್ಮ ಯೋಗ್ಯತೆಗೆ ತಕ್ಕ ವ್ಯಕ್ತಿನ ಆರಿಸಿಕೊಂಡು ಸುಖವಾಗಿರೋದನ್ನು ಬಿಟ್ಟು ಈ ಕಿವಿಟು ಕೊಟ್ಟು ಡ್ರೈವರ್ಗೆ ಯಾಕೆ ಬಿಟ್ಟಿದ್ದೀರಿ? ಅದು ಮನಸ್ಸಿನ ಒಲವು, ದೃಷ್ಟಿ ದೋಷ. ರಾಜ್ಕುಮಾರಿಗೆ ಮನ್ಮಥನಂತ ವರ ಇದ್ರು ಅವಳು ದಾರಿಯಲ್ಲಿ ಹೋಗೋ ಭಿಕ್ಷುಕನ್ನ ಲವ್ ಮಾಡ್ಬೋದು. ಇದು ನಿಮ್ಮ ಮನಸ್ಸಿನ ದುರ್ಬಲತನ ಹೊರತಾಗಿ ಜಾನತನದ ಲಕ್ಷಣ ಅಲ್ಲ ರೀ. ಮಾನಸ ಶಾಸ್ತ್ರ ಪ್ರಕೃತಿ ಧರ್ಮ ನೀನು ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ನನ್ನ ಬೇಡಿಕೆಗೆ ನಿನ್ನ ತಟಾಸ್ತು ಇದೆಯಲ್ವಾ ಅಷ್ಟು ಹೇಳ. ಇಲ್ಲ ರೀ, ಒಡೆಯನ ಕಣ್ಣಿಗೆ ಮಣ್ಣೆರಚಿ ಆ ಮನೆಗೆ ದ್ರೋಹ ಬೆಸಗುವಂತ ಹೇಸಿ ದೇಹ ನನ್ನದಲ್ಲ. ಈಗಾಗಲೇ ನಿಮ್ಮಲ್ಲಿರುವ ಹಣದ ಬಲದಿಂದ ನನ್ನ ಅಳಿಯನ ಜಮೀನಿಗೆ ಟೆನೆನ್ಸಿ ಹಾಕಿ ಜಮೀನ್ ದಕ್ಕಿಸ್ಕೊಂಡೆ. ಇನ್ನು ನಿಮ್ಮಲ್ಲಿರುವ ಅಧಿಕಾರದ ಬಲದಿಂದ ನನ್ನನ್ನು ನೌಕರಿಯಿಂದ ಕಿತ್ತೋಗಿಬಹುದು. ಆದ್ರೆ ನಾಳೆ ಈ ಸಮಾಜದಲ್ಲಿ ನಮಗೆ ಸಿಗುವ ಬೆಲೆ ನಿಮ್ಗೆ ಯಾವ ಕಾಲಕ್ಕೂ ಸಿಗಬೇಕ್ರಿ? ಅವರ ಉಂಗಿನ ಸುತ್ತಿಗೆ ಚಿನ್ನದ ಗಟ್ಟಿಯನ್ನ ಕುಟ್ಟಿ ಪುಡಿ ಮಾಡುವ ಬಲ ಪಡೆದಿರುತ್ತೆ ವಿನಃ ಆ ಚಿನ್ನದ ಬೆಲೆ ಉಕ್ಕಿನ ಸುತ್ತಿಗೆ ಯಾವ ಕಾಲಕ್ಕೂ ಬರಬೇಕು. ನಿನ್ನ ಅಳಿಯನ ಜಮೀನು ಬಿಟ್ಕೊಟ್ಟಿಲ್ಲ ಅಂತ ನಿನಗೆ ನನ್ನ ಮೇಲೆ ಕೋಪ ಬಂದಿದ್ಯಾ? ನೋಡು, ಇವತ್ತೇ ನನ್ನ ತಮ್ಮನ ಹೇಳಿ ನಿನ್ನ ಅಳಿಯನ ಜಮೀನು ಬಿಡಿಸ್ಕೊಡ್ತಾರೆ. ಈಗ್ಲಾದ್ರೂ ನನ್ನ ಲವ್ ಮಾಡ್ತೀಯಾ? ಖಂಡಿತವಾಗ್ಲೂ ಪ್ರೀತಿ ಮಾಡ್ತೀನಿ. ನಿಜವಾಗ್ಲೂ ನನ್ನ ಹೆತ್ತ ತಾಯಿ ಸುಳ್ಳು, ನೀವೇ ನನ್ನ ನಿಜವಾದ ತಾಯಿ ಅಂತ ನಿಮ್ಮ ಪಾದ ಪೂಜೆ ಮಾಡ್ತೀನಿ. ನೋಡು, ನಿನ್ಗೆ ಇನ್ನೂ ಅವಕಾಶ ಕೊಡ್ತೀನಿ. ಯಾವುದಾದ್ರೂ ಒಂದು ತೀರ್ಮಾನ ತಗೊಂಡು ನನ್ನ ವಿಷಯ ತಿಳಿಸು. ನಾನು ಕೇಳಿದ್ರೆ ನಿನ್ನ ತಮ್ಮನ ಜಮೀನು ಅಷ್ಟೇ ಅಲ್ಲ, ಆ ಡಾಕ್ಟರ್ ತಿಬಾಯಿ ಅವರು ಅವ್ರ ಎಲ್ಲಾ ಆಸ್ತಿನು ನನ್ನ ಹೆಸರಿಗೆ ಬರೆಯೋದು ರೆಡಿ ಇದ್ದ. ಆದ್ರೆ ಅವ್ರು ಕೇಳಿದಕ್ಕೆ ನಾವು ಒಪ್ಕೋಬೇಕಲ್ಲ. ಎಂತ ಆಫರ್ ಇದು? ಎಲ್ಲ ಗಂಡುಗಳಿಗೂ ನಿನ್ನಂತ ಹೆಂಡತಿ ಸಿಕ್ಕಿದ್ರೆ ಗಂಡುಗಳ ಜೀವನ ಉದ್ಧಾರ. ಹ್ಞೂ ಅನ್ಬೇಕಂತ ಹ್ಞೂ. ನಮ್ಮ ಡಾಕ್ಟರ್ ತಿಬಾಯಿ ಅವರು ವಯಸ್ಸಿನಾಗೆ ಶಬರಿ, ಆಸೆ ಇದೆ ಶೂರ್ಪನಕ್ಕೆ. ನನಗೆ ಸುಖ ಸಿಗುತ್ತಂತ ನಾ ಏನಾರು ಹೂ ಅಂದಿದ್ರೆ ನಿನ್ನ ಸುಖಕ್ಕೆ ಸಂಚಕಾರ ಬರ್ತಾವ, ನಿನ್ನ ಕಣ್ಣಾಗ ನೀರು ಹರಿತಾವ. ಸುಮ್ಮನೆ ಏನಿಲ್ಲ ರೀ, ಅದೇ ಜಮೀನಂತೂ ಸಿಕ್ಕಿಲ್ಲ, ಮನೆ ಖಾಲಿ ಕುಂತ ಏನ್ ಮಾಡ್ಲಿ ಮಾವ, ಎಲ್ಲಾದ್ರೂ ನೌಕರಿ ನೋಡಂತ ಹೇಳಕತ್ತಾನೆ. ನಾನು ಇವತ್ತೇ ಧಾರವಾಡ ಕೊಟ್ಟಿದ್ದೀನಿ, ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಮ್ಯಾನೇಜರ್ನ ತುಂಬಾ ಬೇಕಾದವರು, ಅವ್ರಿಗೆ ಹೇಳಿ ಒಂದು ನೌಕರಿ ಕೊಡ್ಸಿದ್ರೆ. ನೀ ತಮ್ಮ ಮಾಡ್ತಾನಲ್ಲ ಮಾ. ಮಾಡ್ತೀನಿ ರೀ,
ಕೆಲಸ ಮಾಡು. ನಾನು ಬೆಳಿಗ್ಗೆ 5 ಗಂಟೆಗೆ ವಾಕಿಂಗ್ ಹೋಗ್ತಾ ಇರೋದು. ಹೋಗಿ ಅವ್ರ ಹಿಂದೆನೆ ಅಪ್ಪ ರಿಟರ್ನ್ ಹೋಗ್ತೀನಿ ಹೋಗ್ತೀನಿ. ಅಯ್ಯೋ ಅದಕ್ಕೂ ರೆಡಿ ಇದೆಯಲ್ಲ ಕೊಡಿಸ್ತಾರೆ. ಸಾವುಕಾರರು ನಿಜಕ್ಕೂ ಭೂಮಿ ತೂಕದ ಮನುಷ್ಯರು. ನಿಜ ಮಂಜಣ್ಣ, ಅದಕ್ಕಂತಾನೆ ನಾನು ಅವ್ರ ಕೈ ಕೆಳಗೆ ದುಡಿತಾ ಇದ್ದೀನಿ. ಮಂಜಣ್ಣ, ನಾವು ದುಡಿಯೋದಿದ್ರೆ ನಮ್ಕಿಂತ ಶ್ರೀಮಂತರ ಕೈ ಕೆಳಗೆ ದುಡಿಬೇಕಂತೆ, ನಾವು ಊಟ ಮಾಡೋದಿದ್ರೆ ನಮ್ಕಿಂತ ಬಡವರ ಮನೆಯಲ್ಲಿ ಊಟ ಮಾಡಬೇಕು. ಯಾಕಂದ್ರೆ ಅರಿಯದವನ ಬಳಿ ಅನುಗಾಲ ದುಡಿದವರು ಬದುಕು ಬರೀ ಭ್ರಾಂತಿ ಅಂತ ವೇಮಣಿಯವರುಗಳು ಹೇಳಿದ್ರು. ನನ್ನ ಮನಸ್ಸು ಸರಿಗಿಲ್ಲ, ನಾನು ಸ್ವಲ್ಪ ಇಲ್ಲೇ ಊರು ಹೊರಗಡೆ ಸುತ್ತಾಡ್ಕೊಂಡು ಬರ್ತೀನಿ. ಏನು ಸುತ್ತಾಡ್ತೀನಿ ಮಂಜಣ್ಣ? ಹಾಲು ಬರುತ್ತೆ ನಿಮ್ಮ ಮಾಡೋದನ್ನ ಸುತ್ತಾಡ್ತೀನಿ ಅನ್ಬೇಡ. ಇದಕ್ಕೆ ದಿನ ನಾಲ್ಕೈದು ಸುತ್ತು ಸುತ್ತು ಹೊಟ್ಟೆಲ್ಲ ಕರಗುತ್ತೆ. ಇಲ್ಲೇ ನಾ ಇಲ್ಲೇ ಸ್ವಲ್ಪ ಊರು ಹೊರಗೆ ಹೋಗಿ ಹವ ತಿಂದು ಬರ್ತೀನಿ. ಓಕೆ, ಆದ್ರೆ ಸಂತಿ ಬಂದು ಸುತ್ತು ಬರಲ್ಲ. ಎಂತ ಡಾಕ್ಟರ್ ತೋರಿಸಿದ್ರು ಮತ್ತೆ ಬಂದತಿ ಯಾವ್ದದು? ನಂದು ಸ್ವಲ್ಪ ನಡೀತೈತಿ ತೋರ್ಸ. ಅವನತ್ರ ಅರ್ಥ ನಡೆಸೋದ್ ನೀನು, ನಾನು ಮುಂದೆಲ್ಲ ಕೇಳಿಸ್ತು. ಇಷ್ಟೇ ಇರುತ್ತೆ ಮಂಜಣ್ಣ ನೋಡು, ಗಂಡ ಹೆಂಡತಿ ಜಗಳ ಹತ್ತದಾಗ ಒಂದ ಗಂಡನಾದವನಾದ್ರೂ ಸುಮ್ಮನ ಆಗ್ಬೇಕು, ಇಲ್ಲ ಹೆಂಡತಿ ಆದಕ್ಕೆದ್ರು ಸುಮ್ಮನ ಆಗ್ಬೇಕು. ಇಬ್ರು ಒದ್ರಾಡ್ಕೊಂಡು ನಿಂತ್ರ ಸಂಸಾರ ನಡೆಯಂಗಿಲ್ಲಪ್ಪ, ಸಂಹಾರ ನಡೀತೈತೆ. ನೀ ಇನ್ನೊಂದು ಸಂಸಾರಕ್ಕೆ ಬಿದ್ದಿಲ್ಲಲ್ಲ, ಹೇಳು ಗೊತ್ತಾಗುತ್ತೆ. ಏನಾದ್ರು ಒಂದು ಸಣ್ಣ ವಿಷಯ ಕಿರಿಕಾಗ್ಲಿ ಒಬ್ಬರು ಯಾವ್ದಾದ್ರು ಬಾವಿ ಕಟ್ಟಿ ಮೇಲೆ ಕುಂದ್ಕೊಂಡು ಮೊಬೈಲ್ ತಿಕ್ಕೋ ಅಂತ ಕುಂದಿರ್ಬೇಕು ಬೆಳ್ಕೊಂಡು ಸಂಜೆ ಅಂತ. ಮೊದಲೇ ನಿಮ್ಮ ಅಕ್ಕ ಏನೇ ಹೇಳೋದಿಲ್ಲ ನಿಮಗೆ, ಲಗ್ನ ಮನೆಗೆ ಬಾ ಅಂದ್ಲು. ಏ ಮೇಡಮ್, 2 ನಿಮಿಷ ಹಿಂಗೋಗಿ ಹಿಂಗೆ ಬಂದಿರ್ತೀವಿ. ಇಡ್ಲೇ ಮಾರಿಕೆತ್ತ ಒಂದು ಯಾಕೆ ನಿನ್ನ ಅಲ್ಲೋ ಮಧ್ಯಾಹ್ನ ಮೇಲೆ ನಮ್ಗೆ ರಜೆ ಐತೆ, ನೀ ದೌಡ್ ಬಂದ್ರೆ ನನ್ನ ಬಾಳ ಹೆಂಗು ಸಂಜೆ ಬಂದ. ಭವಿಷ್ಯದ ಗರ್ಭದಲ್ಲಿ ಏನೇ ನಡೆದಿದೆಯೋ ಬಲ್ಲವರ. ಕೈ ಹಾಕಿದ್ವೇನಾ ಈ ಸಾಹಸಕ್ಕೆ? ಈ ನನ್ನ ಉದ್ದೇಶದಲ್ಲಿ ಯಾವ ಸಂಚು ಇಲ್ಲ, ಕಿಂಚ
ಅನಿಶ್ಚಿತ ಸುಖಕ್ಕಾಗಿ ಆತ್ಮವಂಜನೆ ಈಡಾಗುವ ಚಂಚಲತೆಯೂ ನನ್ನದಿಲ್ಲ. ಮನಸೋತಿಲ್ಲ ನಿಮ್ಮ ರೂಪ ಸೌಂದರ್ಯಕ್ಕೆ, ಮರುಗುತ್ತಿದ್ದೇನೆ ನಿಮ್ಮ ಸ್ಥಿತಿ ಸ್ವಭಾವಗಳಿಗೆ. ಜೊತೆಯಾಗುವ ಇಚ್ಛೆ ನಿಮಗಿದ್ದಲ್ಲಿ ಬಿಚ್ಚು ಮನಸ್ಸಿನಿಂದ ಉತ್ತರಿಸಿ. ಇಂತೆ ನಿಮ್ಮ ಒಲವಿನ ಆಕಾಂಕ್ಷಿ. ಹಸಿವಿನಿಂದ ಕಣ್ಗೆಟ್ಟು ಬಿಸಿಲಿನಲ್ಲಿ ದಾರಿ ನಡೆದು ಬಸವಳಿದ ಪ್ರತೀಕ, ಫಲಭರಿತ ಮಾಮರವ ಕಂಡಾಗ ಬಾಯಲ್ಲಿ ನೀರುಡೆದು ಆಸೆ ಅನುಕೂರಿಸಿದರು. ಅದಾರು ತೋಟದ ಮರವು ನೆರಳನಾಶ್ರಯಿಸಿ ಫಲ ಕೀಳ ಬಯಸಿದರೆ ತೋಟದೊಡೆಯನ ದೊನ್ನೆ ಏಟಿಗೆ ಬೆನ್ನು ಹಣ್ಣಾದೀತು ಎಂಬ ಭೀತಿ ಪಡೆದು ಗೀತ. ನಾನು ಕೇಳಿದ್ದು ನಿಮ್ಮ ಭೀತಿಯನ್ನಲ್ಲ, ನಿಮ್ಮ ಪ್ರೀತಿಯನ್ನು. ನಿಮ್ಮಂತ ಶ್ರೀದೇವಿಯ ವರಪುತ್ರಿ ರತಿರೂಪಧಾರಿಣಿ ಅತಿ ಕರುಣಿ ತರುಣಿ ಮನಮೆಚ್ಚಿ ಬಂದಾಗ ನಿರಾಕರಿಸುವವನು ನಿರ್ಭಾಗ್ಯನಲ್ಲವೇ? ಆದರೆ ಮತ್ತೇನು, ಕನಸಿನಲ್ಲಿಯೂ ಕಷ್ಟವನ್ನರಿಯದ ಸುಕೋಮಲ ಕುಸುಮದಂತೆ ಬೆಳೆದ ನೀವು ನನ್ನನ್ನು ಕೈ ಹಿಡಿದು ಆ ರೀತಿ ನೆಮ್ಮದಿಯಿಂದ ಇರಬಲ್ಲಿರ, ಇದನ್ನ ನಾವಿಬ್ರು ದೀರ್ಘವಾಗಿ ಯೋಚನೆ ಮಾಡಿದಷ್ಟು ಒಳ್ಳೆಯದು. ಶ್ರೀಮಂತ ತಂದೆ ತಮ್ಮ ಮಗಳನ್ನು ಬರೆಗಳಿಂದ ಕಳಿಸಲಾರೆಂಬ ನಂಬಿಕೆ ನನಗಿದೆ. ಮೇಲಾಗಿ ನನ್ನ ತಂದೆಗೆ ನಾನು ಒಬ್ಬಳೇ ಮಗಳು. ಅದೇನೇ ಇದ್ದರು ಮುಳುಗಿದ ತಕ್ಷಣ ಮುತ್ತು ರತ್ನ ಸಿಗುತ್ತವೆ ಅಂತ ಸಮುದ್ರಕ್ಕೆ ಹಾರಿದರೆ ಹೋಗಿ ತಳಮುಟ್ಟುವ ಮೊದಲೇ ಮಧ್ಯದಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಮುಂದೆ ಕಬ್ಬಿನ ತೋಟ ಸಿಕ್ಕಾಗ ಬಾಯಿ ಸಿಹಿ ಆಗುತ್ತೆ ಅಂತ ಮೊದಲೇ ಬೇವು ತಿನ್ನುವ ನಿರ್ಧಾರ ಮಾಡಬಾರದು ಗೀತ. ನೋಡಿ ಸುಮ್ಮನೆ 108 ಹೆದರಿಕೆ ಹುಟ್ಟಿಸಬೇಡಿ, ನಿಮ್ಮ ಕೊನೆ ನಿರ್ಧಾರವೇ ತಿಳಿಸಿಬಿಡಿ. ನಿರ್ಧಾರ ಆ ದೈವ ನಿಮ್ಮನ್ನು ನನಗೆ ಕೊಡುಗೆಯಾಗಿ ಕೊಟ್ಟಲ್ಲಿ ನನ್ನ ಶರೀರವೇ ನೀವೆಂದು ಸ್ವೀಕಾರ ಮಾಡಿ ಬಾಳಿನಲ್ಲಿ ಬರುವ ಎಲ್ಲ ಕಷ್ಟಗಳನ್ನು ನಾನು ಅನುಭವಿಸಿ ಸುಖವನ್ನು ಮಾತ್ರ ನಿಮಗಾಗಿ ಮೀಸಲಿಡ್ತೇನೆ ಅಂತ ನನ್ನ ಫ್ಯಾಕ್ಟ್ರಿ ಮ್ಯಾನೇಜರ್ಗೆ ಫೋನ್ ಮಾಡೋದೇ ತಡ, ನಾಳೆನೇ ಕಳಿಸ್ಕೊಡಿ ಅಂತ ಹೇಳಿದ್ರು.
ನೋಡು ಮಿಷಿನರಿ ಸ್ಪಾರ್ಟ್ಸ್ ತಯಾರ ಮಾಡೋ ಕೆಲಸ ಯಾರು ಬರ್ತದೆ ಅಂದ್ರೆ 25,000 ಸಂಬಳ ಕೊಡ್ತಾರೆ ಅಲ್ಲ ನಾನು ಇಷ್ಟೊಂದು ಸಂತೋಷದ ವಿಷಯ ಹೇಳ್ತಾ ಇರೋ ನಿಮ್ಮ ನಳಿಮಯ್ಯ ಯಾಕೆ ಮುಖ ಸುಪ್ಪು ಮಾಡ್ಕೊಂಡಿದಾರಲ್ಲ ಯಾಕೆಂದ್ರೆ ಇವಳಿಗೆ ಬಡವರು ಕಂಡ್ರೆ ಆಗ್ಬರೋದಿಲ್ಲ ಇವಳು ಏನಾದ್ರು ಅಂದ್ಲ ಅಂತ ಏನಂದ್ರಿ ಇವ್ರು ಏನಾದ್ರೂ ಅಂದಿ ಅಂದ್ರೆ ನಾನು ಯಾಕೆ ಏನಾದ್ರೂ ಮಾತನಾಡ್ಲಿ ಬಾರಪ್ಪ ನಮ್ಮ ಮನೆಗೆ ಬಂದು ಬಹಳ ಒಳ್ಳೆ ಕೆಲಸ ಮಾಡಿದೀಯ ಅಂತ ಕೈ ಮುಗಿದು ಕಾಲು ಬಿಡಬೇಕಾಗಿತ್ತೇನು ರೀ ನೀವು ಈ ಮನೆಗೆ ಬರೋದಕ್ಕಿಂತ ಮುಂಚೆ ಏನು ನಡೀತಿತ್ತು ಅಂತ ವಿಚಾರ ಮಾಡ್ತಿರೋ ಇಲ್ಲ ನಿಮ್ಮ ಪುರಾಣನ ನೀವು ಓದ್ತಿರೋ ನಿಮ್ಮ ಪುರಾಣನೇ ಓದು ಏನು ನಡೀತಾ ಇದೆ ಮನೆಯಲ್ಲಿ ಇನ್ನೂ ಏನು ಆಗಿಲ್ಲ ಈ ಸ್ವಲ್ಪ ದಿವಸ ಕಣ್ಣು ಮುಚ್ಚಿಕೊಂಡು ಹಾಗೆ ಕೂತ್ಕೊಳ್ಳಿ ನಿಮ್ಮ ಮಗಳು ಒಂದು ಮೊಮ್ಮಗನ ಕೊಡ್ತಾಳೆ ಅದನ್ನ ಆಡಿಸ್ಕೊಂಡು ಜೋರಲ ಹಾಡಿ ಜೋರಲನ ಸತ್ಯ ನನ್ನ ಮೇಲೆ ಯಾಕೆ ಸಿಟ್ ಮಾಡ್ಕೊಳ್ತೀರಾ ಕರೀರಿ ನಿಮ್ಮ ಮಗಳನ್ನ ಈಗ ನಡೀತಾ ಇರೋ ದೇಶನೆ ತಿಂಗಳು ಅಂತ ವಿಚಾರ ಮಾಡಿ ಅದಕ್ಕೆ ಪರಿಹಾರ ಹುಡುಕ್ರೆ ರೇ ಗೀತಾ ಗೀತಾ ಎಷ್ಟು ಲಕ್ಷಣವಾಗಿ ಕಣ್ಣೀರು ಹಾಕ್ತಾ ಬರ್ತಿದ್ದಾಳೆ ನೋಡಿ ಮಳ್ಳಿ ಮಳ್ಳಿ ಮಂಚಿ ಕೆಸ್ಕಾಲು ಅಂದ್ರೆ ಎರಡು ಮೂರು ಮತ್ತೊಂದು ಅಂತಾರೆ ಇವಳನ್ನ ಕೇಳಿದ್ರೆ ಬಹಳ ಇನ್ನೋಸೆಂಟ್ ಆಗಿ 5-1 ಅಂತ ಗೀತಾ ನಿನ್ನ ಅಮ್ಮ ಹೇಳ್ತಾ ಇರೋ ಮಾತು ಸತ್ಯವೇನಮ್ಮ ನಿಮ್ಮ ಅಮ್ಮನ ಮಾತು ನಂಬ ಮನಸಿದೆಯಾ ಅಥವಾ ನನ್ನ ಮಾತು ನಂಬ ಮನಸಿದೆಯಾ ಇಲ್ಲ ತಲೆ ಹರ್ತಿಯಲ್ಲ ಬೇಡ ಕೇಳಿದಕ್ಕೆ ಮಾತ್ರ ಉತ್ತರ ಹೇಳು ನಿನ್ನ ಅಮ್ಮ ಹೇಳ್ತಾ ಇರೋ ಮಾತು ಸತ್ಯವೇನು ಹೌದಪ್ಪ ಅಮ್ಮನ ಕಲ್ಪನೆ ಅಂತ ಏನಾದ್ರೀಗ ಏನಂದ್ರೆ ಸತ್ಯ 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 ಮುಚ್ಚಬಾಯಿ ರಾಸ್ಕಲ್ ನೀನೊಬ್ಬ ಸಭ್ಯಸ್ಥ ಹುಡುಗ ಅಂತ ಹೇಳಿ ನಿನಗೆ ಒಂದು ನೌಕರಿ ಕೊಡಿಸಿ ಅನ್ನಕ್ಕೆ ದಾರಿ ಹಚ್ಚಬೇಕು ಅಂತ ನಾನು ಅಲ್ಲಿ ಆ ಪ್ರಯತ್ನ ಮಾಡ್ತಾ ಇದ್ರೆ ಆ ಉಪಕಾರದ ಋಣವನ್ನ ಈ ರೀತಿ ತಿನ್ನಿಸ್ತಾ ಇದೆಯೇನೋ ಅಪ್ಪಣ್ಣ ಮೊದಲು ಇವನು ಓರ್ಬಿಸು ಇವನ ಮುಖ ಕಂಡ್ರೆ ನನ್ನ ಹೊಟ್ಟೆಗೆ ಕಿಚ್ಚು ಹತ್ತಿದಂತಾಗುತ್ತದೆ ಅನ್ನ ಹಾಕೋ ದನಿಗೂ ಆ ಮನೆಗೂ ಇವನು ದ್ರೋಹ ಮಾಡಿದಾನ ಮೇಲೆ ಇವನನ್ನ ಮನೆಯಲ್ಲಿ ಇಟ್ಕೊಳ್ಳೋದು ನನಗೂ ಮನಸ್ಸಿಲ್ಲ ನಾನು ಮನೆಗೆ ಬಂದಾಗ ಅಲ್ಲಿ ನಿನ್ನ ಮುಖ ನನಗೆ ಕಂಡ್ರೆ ಶಿಕ್ಷೆ ಕೊಡು ತಾಯಿ ಸತ್ತ ಮಗಳು ಎಂದು ಅಷ್ಟು ಮಮತೆಯಿಂದ ನಿನ್ನನ್ನು ಸಾಕಿದ್ನಲ್ಲಮ್ಮ ಅಂತಿ ಸತ್ತ ತಾಯಿ ಮಗಳು ಬದುಕಿ ಸತ್ತಂತಿರ್ಬೇಕಂತ ಅವಳಿಗೆ ಹಿಂಸೆ ಕೊಡಬೇಕಾಗಿ ನಮ್ಮ ಕರುಣನ ಹಿಂದೆ ಬರುತ್ತಾರೆ ಇವಳಿಷ್ಟೆಲ್ಲ ಮಾತಾಡ್ತಾಳ ಮೇಲೆ ಈ ಮನೆಯಲ್ಲಿ ಇವಳು ಇರ್ಬೇಕು ಒಂದು ಇಲ್ಲ ನಾನು ಇರ್ಬೇಕು ಒಂದು ನಾನು ಈ ಮನೆ ಬಿಟ್ಟು ಹೋಗ್ಬರಿಗು ನಿನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ನನಗೆ ಎಂದೋ ಗೊತ್ತಾಗಿದೆ ಅಮ್ಮ ಸಾಕು ಬಾಯಿ ಮುಚ್ಚೆ ನಾನು ಆ ರೀತಿ ಮಾಡುವಳಾಗಿದ್ದಿದ್ರೆ ನಿನ್ನನ್ನು ಯಾವತ್ತೋ ಇಲ್ಲಿಂದ ಓಡಿಸ್ಬಿಡ್ತಿದ್ದೆ ನಿನ್ನ ನಾನು ನನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡಬೇಕು ಬಳ್ಳಿಕಾಯಿ ಬಳ್ಳಿಲೇ ಇರಬೇಕು ಅಂತ ನಾನು ಇಷ್ಟೊಂದು ಆಸೆ ಪಟ್ಟಿದ್ದೆ ಗೊತ್ತೇನು ನನ್ನ ಸುಖ ನನ್ನ ಸಂತೋಷ ನನ್ನ ಬದುಕಿನ ಬೇರೆ ಹಾರೈಕೆಗಿಂತ ಮಾತಾಡ್ತಾಳಂದ್ಮೇಲೆ ಈ ಮನೆಯಲ್ಲಿ ಇವಳು ಇರ್ಬೇಕು ಒಂದು ಇಲ್ಲ ನಾನು ಇರ್ಬೇಕು ಒಂದು ಏನನ್ನೋದನ್ನ ಡಿಸೈಡ್ ಮಾಡಿ ನೀನೆ ಸುಖವಾಗಿರಮ್ಮ ನಾನು ಹೋಗ್ತೀನಿ ಎಲ್ಲಿ ಹೋಗ್ತಾ ಇದೀಯಮ್ಮ ಬೇಗ ಕರೆದಲಿಕ್ಕೆ ಎಷ್ಟು ದಿವಸದಪ್ಪ ಈ ಮನೆ ನನಗೆ ಇಂದಿನ ನಾಳೆ ಹೋಗ್ಲೇಬೇಕು ತಾನೆ ಗೀತಾ ಮಗಳು ತವರ ಮನೆಯನ್ನು ಬಿಟ್ಟು ಹೋಗುವ ರೀತಿ ಇದಲ್ಲಮ್ಮ ಅದು ನನಗೂ ಗೊತ್ತಪ್ಪ ಇದು ನನ್ನ ತವರು ಮನೆ ಇವಳು ನನ್ನ ತಾಯಿಯೇ ಕೈಗಡ ತಂದ ಮಮತೆ ನನಗೆ ಆಗ ಸುಖ ಕೊಟ್ಟಿತ್ತಪ್ಪ ನಾನು ನನ್ನ ಗೆಳತಿ ಮನೆಯಲ್ಲಿ ಇರ್ತೀನಿ ಹೆಣ್ಮಕ್ಳು ಅಂದ್ಮೇಲೆ ಹೇಗಿರ್ಬೇಕೋ ಹಾಗಿರ್ಬೇಕು ತೀರಾ ಇಷ್ಟೊಂದು ಲಜ್ಜೆಗೆ ತಿನ್ಬಾರ್ದಪ್ಪ ಹೋಗ್ಲಿ ಬಿಡಿ ಅಮ್ಮ ಏನೋ ಚಿಕ್ಕ ಹುಡುಗರು ತಿಳಿಯಲಾರ್ದೆ ತಪ್ಪು ಮಾಡ್ಬಿಟ್ರು ಚಿಕ್ಕ ವಿಷಯವನ್ನ ಇಷ್ಟು ದೊಡ್ಡದಾಗಿ ಮಾಡೋ ಅವಶ್ಯಕತೆ ಆದ್ರೆ ಏನಿತ್ತು ನಾನು ಹೋಗಿ ಗೀತಮ್ಮನ ಕರ್ಕೊಂಡು ಬರ್ಲಿ ಏ ಡ್ರೈವರ್ ಇದು ನಮ್ಮ ಮನೆಯ ಸ್ವಂತದ ವಿಷಯ ಇದರಲ್ಲಿ ತಲೆ ಹಾಕೋ ಅಧಿಕ ಪ್ರಸಂಗತನ ನೀನು ಮಾಡಬೇಡ ಕೆಡುವುದನ್ನು ಕಂಡು ಸುಮ್ಮನೆ ಕುಳಿತುಕೊಳ್ಳುವ ಬುದ್ಧಿ ಆ ದೇವರು ನನಗೆ ಯಾಕೆ ಕೊಟ್ಟಿಲ್ಲ ಅಂತ ನನಗೆ ಈಗ ವ್ಯಥೆ ಆಗ್ತಾ ಇದೆ ನಿಷ್ಠೆಯಿಂದ ದುಡಿಯುವ ನೌಕರಗಾರ ನಿಷ್ಠಾವಂತ ಸ್ವಭಾವದವನಾಗಿರ್ತಾನಂತ ನೀವು ತಿಳ್ಕೊಳ್ಳದೆ ಹೋದ್ರೆ ಇದರಲ್ಲಿ ಯಾರು ದುರ್ದೈವೋ ಆ ದೇವರಿಗೆ ಗೊತ್ತು ಅಪ್ಪನ ಬಗ್ಗೆ ಇಷ್ಟು ಹಗುರವಾಗಿ ಮಾತನಾಡಬೇಡ
ಅಪ್ಪಣ್ಣ ನಿನಗಿಂತಲೂ ಮೊದಲು ಈ ಮನೆಯಲ್ಲಿದ್ದವನು. ಅಪ್ಪಣ್ಣನ ಗುಣ ಎಂಥದ್ದು ಏನು ಅಂತ ನನಗೆ ಚೆನ್ನಾಗುತ್ತು. ಅಪ್ಪಣ್ಣ ಈತ ಎಲ್ಲೋಗಿದ್ದಾನೆ? ನಾನು ನಿಮಗೆ ಮೊದಲೇ ಬಡ್ಕೊಂಡೆ ಆದಷ್ಟು ಬೇಗ ನನ್ನ ತಮ್ಮನ ಜೊತೆ ಮದುವೆ ಮಾಡಿಬಿಡಿ ಅಂತ. ಈಗ ಅವಳು ಓಡ್ ಹೋದ್ಲಲ್ಲ, ಯಾರ ಜೊತೆ ಮದುವೆ ಮಾಡ್ತಿರೋ ಮಾಡಿ. ಅವತ್ತು ಆಸ್ಪತ್ರೆ ಫಂಕ್ಷನ್ ನಿನ್ನ ತಮ್ಮ ಏನಂತ ಭಾಷಣ ಬಿಗಿದ? ಏನು ಯಾವ್ದು ಹಳ್ಳಿ ಹುಡುಗಿ ಎಳ್ಳೀರ್ ಕುಡಿಸಿ ಲವ್ ಮಾಡ್ತೀನಿ ಅಂತ ಹೇಳಿದ್ರು. ನಿನ್ ತಮ್ಮನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹಾರಾಡ್ತಿದ್ದಲ್ಲ, ಈಗ ಮಾಡು, ಯಾರ ಜೊತೆ ಮಾಡ್ತೀಯ ಅಂತ. ಯಾಕೆ ಯಾಕೆ ನಿನ್ ತಮ್ಮ ಯಾವುದೋ ಹಳ್ಳಿ ಹುಡುಗಿ ಜೊತೆ ಮದುವೆ ಆಯ್ತಾ ಇದ್ದೀನಿ ಅಂತ ಹೇಳಿ ತಮ್ಮನಿಗೆ ಅಕ್ಕ, ಅಕ್ಕನಿಗೆ ತಮ್ಮ, ಇಬ್ರು ಸೇರಿ ನೀವು ಮಾಡಿದ ನಾಟಕಕ್ಕೆ ಈಗ ಪೋಸ್ಟ್ ಇಲ್ಲಿ ನಮಗೆ ಬದುಕಿ ಕಳಿಸಿದ್ದಾರೆ. ಹೋಗು ಅಕ್ಷತ್, ಯಾಕೆ ಏನಾದ್ರು ಉಳಿದಿದ್ರೆ ತಿಂದು ಬಾ. This marriage will be canceled.